पुरुषोत्तमं देवीं सरस्वतीं व्यासं ततो जयमुदीरये धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत संजया। श्रीगुरुभ्यो नमः। अर्जुनन ಕಳವಳದಂತೆ ಯುದ್ಧದ ಫಲಿತಾಂಶದ ಬಗ್ಗೆ ಗೊಂದಲ ಎದ್ದಂತೆ ಅವನ ಮನದಂತರಾಳದಲ್ಲಿ ಎದ್ದ ತುಮುಲಕ್ಕೆ ಉತ್ತರವೀವಂತೆ ಕೃಷ್ಣ ತನ್ನ ವೈಭವದ ಬಹುಕಡೆಯಲ್ಲಿ ವ್ಯಾಪಿಸಿ ನಿಂತ ಭಯಾನಕವಾದ ಕರಾಳವಾದ ರೂಪ ವಿಸ್ತಾರದಲ್ಲಿ ಎದುರು ನಿಂತ ಕ್ಷತ್ರಿಯರೆಲ್ಲರ ಆಹುತಿಯ ಸ್ವಾಹಾಕಾರದ ನಾಶದ ಚಿತ್ರವನ್ನು ಕಂಡ ಭಗವಂತ ಕಾಣಿಸಿಕೊಟ್ಟ ಮುಂದಾಗುವ ಘಟನೆಗಳನ್ನು ದೀರ್ಘಕಾಲದ ವಿನ್ಯಾಸದಲ್ಲಿ ಅದನ್ನು ತೆರೆದು ನಿಂತ ದೃಷ್ಟಾಂತ ಹೇಳುತ್ತಾನೆ. ನೀರ ಹರವಿನ ಸಮುದ್ರ ಸೇರುವ ಒಂದು ಗೌಜಿನಂತೆ ಅಂತ. ಇದರಲ್ಲಿ ನಾವು ಕೆಲವು ಶ್ರುತಿಯ ಗೆರೆಗಳ ಬಗ್ಗೆ, ಸ್ಮೃತಿಯ ತತ್ವಗಳ ಬಗ್ಗೆ ಪರಾಮರ್ಶೆ ಮಾಡಿದ್ದುಂಟು. ಅರ್ಜುನ ಮತ್ತೂ ಒಂದು ದೃಷ್ಟಾಂತ ಕೊಟ್ಟ. ನಾನಿಂದು ಹೇಳಿದ್ದೆ ಎದ್ದೋಲ್ಬೇನ ಆವೃತೋ ಗರ್ಭ ಅನ್ನುವಂತೆ ಕೆಲವು ದೃಷ್ಟಾಂತಗಳ ಸರಮಾಲೆಯಲ್ಲಿ ತತ್ವಗಳನ್ನು ವಿಶದೀಕರಿಸುವ ಒಂದು ಹುನ್ನಾರ ಅನೇಕ ಕಡೆಯಲ್ಲಿ ಆಚಾರ್ಯರು ತನ್ನ ಗೀತಾರ್ಥ ಚಿಂತನೆಯಲ್ಲಿ ಭಗವಂತನಿಗೂ ಮತ್ತು ಜೀವರಿಗೂ ಇರುವ ಒಂದು ವೈಲಕ್ಷಣ್ಯ ಭೇದ ಎಷ್ಟು ಜೋರು ಇದೆ ಅಂತ ಹೇಳುವಾಗ ಬಹಳ ಚೆನ್ನಾಗಿ ಹೇಳುತ್ತಾರೆ. ಬ್ರಹ್ಮರುದ್ರದಲ್ಲಿ ಬರುವ ಅಥವಾ ಪರ್ವತ ಸರ್ಷಪಗಳಲ್ಲಿರುವ, ಸರ್ಷಪ ಅಂದರೆ ಸಾಸಿವೆ, ಒಂದು ಸಾಸಿವೆಗೂ ಒಂದು ಪರ್ವತಕ್ಕೂ ನೀವೇನು ಹೇಳ್ತೀರಿ, ಅದರ ಹೋಲಿಕೆಯನ್ನು ಹೇಗೆ ಕೊಡ್ತೀರಿ? ಹಾಗೆ ಒಂದು ಜೀವ ಜೀವರಲ್ಲಿನ ಸಂಬಂಧದ ಬಗ್ಗೆ ಸ್ಕಾಂದ ಪುರಾಣದಲ್ಲಿರುವ ಮಾತೆ ಹೇಗೆ ಹೇಳಲ್ಪಟ್ಟಿದೆ ಅಂತ ದೃಷ್ಟಾಂತದ ರಾಶಿಗಳಲ್ಲಿ ಕೊಟ್ಟುಬಿಟ್ರು. ಮಾಲೋಪಮೆ ಅಂತ ಕೆಲವೊಮ್ಮೆ ಕರೀತಾರೆ. ಮುಂದಿನ ಕವಿಗಳಿಗೆ ಉಪಯೋಗ ಆಗುವಂತೆ ಬಂದ ಒಂದು ತಾತ್ವಿಕ ನೆಲೆಗಟ್ಟು. ಅದರಂತೆ ಇಲ್ಲಿ ಅರ್ಜುನ ತಾನು ಕಂಡ ದೃಶ್ಯದಲ್ಲಿನ ದಾರ್ಷ್ಟಾಂತಿಕ ಭಾವದಲ್ಲಿ ಬರತಕ್ಕ ಏರುಪೇರುಗಳನ್ನು ಗುರುತಿಸಿ ಮತ್ತೆ ಹೇಳುತ್ತಾನೆ ಕೃಷ್ಣನಲ್ಲಿ, ಏನು ನದಿಗಳು ಸೇರಿದಂತೆ ನನ್ನೊಳಗೆ ಜನರ ಪ್ರವೇಶ ಅಂತ ಹೇಳತೀಯ? ನಾನೊಂದು ಸಮುದ್ರ, ಇವುಗಳು ನದಿಗಳು. ನೆಗಾಡ್ತಾನೆ ಭಗವಂತ. ತೆರೆದ ಬಾಯಿಯಲ್ಲಿ ಒಂದು ಮುಗುಳು ನಗು, ಏನಿರಬೇಕು ಅಂತ. ಎಲ್ಲಿದೆ ನದಿಗಳೋ ಮೈಲು ಗಾತ್ರದವುಗಳು, ತುಂಬಿ ತುಳುಕುವ ಆನಂದದ ಹರವಿನ ಚೇಷ್ಟೆ ಉಳ್ಳವುಗಳು ಎಲ್ಲಿಗೆ ಬರಬೇಕು? ನದಿಗಳಿಗೆ ಸಹಜ ಗಂಡನ ಮನೆ ಸಮುದ್ರ. ಎಲ್ಲ ನದಿಗಳಿಗೂ ಸಮುದ್ರನೇ ಆಕರ. ತನ್ನಿನಿಯನ ಮನೆಗೆ ರಭಸದಿಂದ ಓಲಾಡುತ್ತಾ ಬಳುಕುತ್ತಾ ಬರುವ ನಾರಿಯರ ಬೆಡುಗು, ಅದೇನು ಚಂದ, ಇಲ್ಲೇನು ಚಂದ ಅಂತಾನೆ ದೇವರು. ಅದೇನು ಚಂದ, ಇಲ್ಲೇನು ಚಂದ ಅಂತಾನೆ. ಇಲ್ಲಿ ಮುಗಿದು ಬೀಳುವ, ತಮ್ಮತನವನ್ನು ಕಳೆದುಕೊಳ್ಳುವ, ನಚ್ಚು ಗುಜ್ಜಾಗುತ್ತಿರುವ, ತಲೆಬುರುಡೆಗಳನ್ನು ಸಿಡಿದು ಬೀಳುತ್ತಿರುವ, ಉರಿಯುತ್ತಿರುವ, ಮೈಯಲ್ಲಿ ಆರ್ಭಡಿಸುತ್ತಿರುವ ಈ ಕಳವಳಕಾರಿಯಾದ ದೃಶ್ಯವನ್ನು ನೀನೊಂದು ಚಿರದೃಷ್ಟಾಂತದಿಂದ ಬಣ್ಣಿಸ್ತೀಯಲ್ಲ, ನಗು ಬರಬೇಕು ನೋಡಿ. ವಿಶ್ಲೇಷಣೆಯೇ ಇಲ್ಲ ಎಲ್ಲಿಯೂ ಅನುವಾದಕಾರರಲ್ಲಿ. ಇಡೀ ಗೀತಾ ಸಮುದ್ರದಲ್ಲಿಯೇ ಇಲ್ಲದ ಸಂಗತಿಗಳು ಅನುವಾದಕಾರರ. ಎಲ್ಲರೂ ಬರೀತಾರೆ, ಸಾರೋದ್ಧಾರ ಮಾರುದ್ಧಾರ ಎಲ್ಲ ಬರೆದರು. ಬಹಳ ಸಹಜವಾದ ನಡೆ, ನದಿ ದೇವತೆಗಳ ಸಮುದ್ರ ರಾಜನ ಒಂದು ಮಿಲನ. ಇಲ್ಲೇನು ಮಿಲನ, ಜೀವ ಜಾತಿಗಳ ರಾಶಿಗಳು ಬಂದು ಮುಗಿದು ಸಾಯ್ತಾ ಇದ್ದಾವೆ. ಭಗವಂತನ ಬಾಯಿಯೊಳಗೆ ಅವುಗಳ ಏನು ಆಟ, ಏನು ನೋಟ, ಏನು ಮಾಟ ಅಂದರೆ ಏನು ಅರ್ಥ ಇದೆ ಅಂದ. ಕೂಡಲೇ ಬಹಳ ಚೆನ್ನಾಗಿ ಅರ್ಜುನ ಭಗವಂತನ ಮೋರೆಯಲ್ಲಿ ಬರುವ ಒಂದು ವಿಕೃತ ವಿಚಿತ್ರ ನಗುವಿನ ಅಂಚನ್ನು ಕಂಡು ಬಹಳ ಚೆನ್ನಾಗಿ ಹೇಳುತ್ತಾನೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ,
ವಿಶಂತಿ ನಾಶಾಯ ಸಮೃದ್ಧ ವೇಗಾ ತಥೈವ ನಾಶಾಯ ವಿಶಂತಿ ಲೋಕಾ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾ. ಎರಡು ಕಡೆಯಲ್ಲಿಯೂ ಸಮೃದ್ಧ ವೇಗ ಅಂದ. ಇಲ್ಲ ಇಲ್ಲ ಕೃಷ್ಣ, ಇಲ್ಲಯ್ಯ ಇಲ್ಲ ಅಂದ. ಏನು ದಮ್ಮಯ್ಯ, ಹೇ ಹಾತೆಗಳು ಮುತ್ತಿಕೊಳ್ಳುವಂತಯ್ಯ ಅಂದ. ಸತ್ಯಗಳು ಮತ್ತೆ ಅಂತ ನದಿಗಳಿಗೆ ಅವನು ಸರಿ ಮಾಡಿಕೊಳ್ಳುತ್ತಾನೆ. ನದಿಗಳಿಗೆ ಹೋಗದೆ ಉಪಾಯ ಇಲ್ಲ, ಅನಿವಾರ್ಯ. ತುಂಬಿದ ನದಿ ಹೊರಗೆ ತುಳುಕಲೇಬೇಕು, ತುಳುಕಿ ಬಳುಕಿಕೊಂಡು ಮುಂದೆ ಹರಿಯಲೇಬೇಕು. ಅಡಿ ತಡೆಗೆ ಅದು ಸಮುದ್ರಕ್ಕೆ ಇರಬೇಕು. ಇನ್ನೆಲ್ಲಿ ಸಮುದ್ರ? ಅದಕ್ಕೆ ಕೊನೆಯಲ್ಲಿ ಮಂತ್ರ ಇದೆ, ಸಮುದ್ರಂಗಚ್ಛ ಸ್ವಾಹ ಅಂತ. ಏಕಾಯ ಸ್ವಾಹ, ಶತಾಯ ಸ್ವಾಹ, ಸಹಸ್ರಾಯ ಸ್ವಾಹ, ಅರ್ಬುದಾಯ ಸ್ವಾಹ ಎಲ್ಲ ಹೇಳಿಕೊಂಡು ಕೊನೆಗೆ ಸಮುದ್ರಾಯ ಸ್ವಾಹ ಮತ್ತೆಲ್ಲ ಹೇಳಲಿಕ್ಕೆ. ಸಮುದ್ರಕ್ಕಿಂತ ದೊಡ್ಡ ಸಂಗತಿಯಲ್ಲಿ ಹೇಳುವುದೇನು? ಎಷ್ಟು ಬಿಂದುಗಳು ನೀರು ಅಲ್ಲಿ ಸೇರಿವೆ ಹೇಳುವುದೇಗೆ? ಎಷ್ಟು ಜಾತಿಗಳು ಜೀವಜಾತಗಳು ಅಲ್ಲಿ ಇವೆ ಅಂತ ಹೇಳುವುದೇಂತು? ಎಷ್ಟು ಮುತ್ತುರತ್ನಗಳ ಆಗರದು ಅಂತ ತಿಳಿಸುವುದೆಂತ? ಇದನ್ನು ಹೇಳಲಿಕ್ಕೋಸ್ಕರ ನದಿಗಳ ನಡೆ ಒಂದು ಸಹಜವಾದ ನಡೆ, ಒಂದು ಜಡಭೂತವಾದ ವಸ್ತುವಿನ ನೀರಿನ ಹರವು. ನಾನು ಜಡದ ದೃಷ್ಟಾಂತದಲ್ಲಷ್ಟೇ ಮಾತಾಡಿದೆ, ದೇವತೆಗಳ ಹುನ್ನಾರದ ಬಗ್ಗೆ ಮಾತಾಡಿಲ್ಲ. ಬಿಟ್ಟುಕೊಡುವ, ನಿಮಗೆ ಜೀವಜಾತಗಳ ಬಗ್ಗೆ ಹೇಳುತ್ತೇನೆ. ಬಿದ್ದದ್ದು ಜೀವಜಾತಗಳಾದರೆ ಅದು ಹುಳಗಳು ಅಂತಾನೆ ಅರ್ಜುನ. ಪತಂಗ ಅಂದ. ಪತಂಗ ಅಂದರೆ ಹಾತೆಗಳು, ಮಿಣುಕು ಹುಳಗಳಂತ ಇರುವವುಗಳು, ಮಿಡತೆಗಳು, ಇವನ್ನೆಲ್ಲ ಹೇಳಲಿಕ್ಕೆ ಆಗ್ತದೆ. ಪತಂಗ ಅಂತ ಶಬ್ದ ಹಕ್ಕಿಗಳು ಅಂತ ಅರ್ಥದಲ್ಲಿ ಬರೋದು. ಪತನ್ನ ಗಚ್ಚತಿ ಅಂತ, ಹಾರಿಕೊಂಡು ಹೋಗುವವುಗಳು ಅಂತ. ಉರಗ ಅಂದರೆ ಹಾವುಗಳು, ಉರ ಅಂದರೆ ಎದೆ, ಉರಸ ಗಚ್ಚಂತಿ ಅಂತ, ಎದೆಯನ್ನು ತಿಕ್ಕಿಕೊಂಡು ಹೋಗುವವುಗಳು ಅಂತ. ಅಥವಾ ಭುಜಗ ಅಂತ ಕರೀತಾರೆ, ಭುಜ ಅಂದರೆ ಹೆಗಲು, ಹೆಗಲು ಒರೆಸಿಕೊಂಡು ಹೋಗುವವುಗಳು. ಅವುಗಳಿಗೆ ಹೆಗಲು ಒಂದೇ, ಎದೆಯೂ ಒಂದೇ. ನಾಳೆ ನೀವು ಉದರಗ ಅಂತ ಕರೆದ್ರೂ ನಡೀತದೆ, ಹೊಟ್ಟೆಯನ್ನು ತಿಕ್ಕಿಕೊಂಡು. ಸರಿ, ಎಲ್ಲ ಹೌದೇ. ಇದನ್ನೆಲ್ಲ ಮಗು ಮೊದಲು ಮಾಡಿರ್ತದೆ. ಆದರೆ ಮಗು ಒಂದು ಸರ್ಪ, ಕಾಲಿದ್ದದ್ದು ಸರ್ಪ ಅಲ್ಲ, ಆಗುವುದಲ್ಲ. ಯಾಕೆ? ಮೊಸಳೆ ಸರ್ಪ ಆಗುವುದಿಲ್ವ? ಸರೀಸೃಪ. ಕೆಲವು ಮೊಸಳೆಗಳು ಸರ್ಕಸ್ ಕಂಪನಿಯಲ್ಲಿ ಎದ್ದು ನಿಲ್ಲುವುದಿಲ್ವ? ನಿಲ್ತವೆ. ಅದನ್ನು ನಿಲ್ಲುವುದರಿಂದ ದೊಡ್ಡ ಸಂಗತಿ ಆಗಲಿಲ್ಲ. ಹಾವುಗಳು ಹೋಗುವುದು ನಾಲ್ಕು ಕೈಯಲ್ಲಿ, ಎದೆ ತಿಕ್ಕಿಕೊಂಡು, ಹೊಟ್ಟೆ ತಿಕ್ಕಿಕೊಂಡು, ಭುಜವನ್ನು ತಿಕ್ಕಿಕೊಂಡು, ಎಲ್ಲ ಸರಿ. ಅದರಿಂದ ಭುಜಗ ಉರಗ ಹೇಳಿದ ಹಾಗೆ ಇದು ಪತಗ. ಪತಗ ಅಂದರೂ ಪತಂಗ ಅಂದರೂ ಒಂದೇ. ಹಾರಿಕೊಂಡು ಹೋಗುವುಗಳು ಅಂತ, ಕುಪ್ಪಳಿಸಿಕೊಂಡು ಹೋಗುವುಗಳು ಅಂತ, ರೆಕ್ಕೆಯಿಂದಾಗಿ ತಮ್ಮ ಗತಿಯನ್ನು ಬದಲಿಸಿಕೊಂಡವುಗಳು ಅಂತ. ಅದರಿಂದ ಹಕ್ಕಿ ಸಹಜಕ್ಕೆ ಪತಂಗ ಅಂತ ಕರೀತಾರೆ. ಅದರಲ್ಲಿಯೂ ಪತಂಗ ಶಬ್ದ, ಪತಗ ಶಬ್ದ ಹಾತೆಯನ್ನು ಚೆನ್ನಾಗಿ ಹೇಳುತ್ತದೆ. ಬಹಳ ಚೆನ್ನಾಗಿ ಹೇಳುವುದು ಹಾತೆ, ಸಣ್ಣ ಹಾತೆ. ಅದು ದೀಪ ಹಚ್ಚಿದ ತಕ್ಷಣ ಎಲ್ಲಿದ್ದಲೋ ಓಡಿ ಬರ್ತದೆ, ಹಾರ್ತದೆ. ಅದಕ್ಕೇನು ಕುತೂಹಲ ಕೇಳಿದರೆ ಅದನ್ನು ನಂದಿಸಬೇಕು ಅಂತ. ದೀಪವನ್ನು ಮುಚ್ಚುವುದು, ದೀಪ ಮುಚ್ಚಲೋಸುಗ ಹಾತೆ ತನ್ನ ರೆಕ್ಕೆಯನ್ನು ಬಡಿಯುತ್ತೆ. ಬಡಿದಾಗ ಸುಡುತ್ತೆ, ಅದು ಸಹಜ. ಸುಟ್ಟರೂ ಸುಡಬಹುದು, ಸುಡದೆ ಮತ್ತೊಮ್ಮೆ ಎಗರಬಹುದು, ಎಗರಿಸಿ ಸುಟ್ಟು ಹೋಗುವುದು, ದೀಪವು ಶಾಂತ ಆಗಬಹುದು. ಅದನ್ನ ದೀಪ ಉರಿಯುತ್ತಿರುವ ದೀಪ ಸಣ್ಣದಾಗಿದ್ದರೆ, ಚಿಮಣಿ ದೀಪವೋ ಸಣ್ಣ ಹಣತೆ ದೀಪವೋ ಇದ್ದರೆ ಹಾತೆ ಬಂದು ಬೀಳುತ್ತದೆ, ನಂದಿ ಹೋಗ್ತದೆ. ಎಷ್ಟೋ ಹಾತೆಗಳು, ದೊಡ್ಡ ಹಾತೆಗಳು ಬರ್ತವೆ, ಸಣ್ಣದೇ ಆಗಬೇಕು ಅಂತಿಲ್ಲ. ದೊಡ್ಡವುಗಳಿಗೂ ಹಾತೆ ಅಂತಲೇ ಕರೆಯುವುದು. ಪಾಂತೆ ಅಂತಾರೆ, ಅದೇ ಮುತ್ತಿಗೆ ಹಾಕುತ್ತೆ. ದೀಪ ಕಂಡ ತಕ್ಷಣ ಮುತ್ತಿಗೆ ಹಾಕುವ ಸಣ್ಣ ಹಾರುವ ಬಿಳಿ ಹಳದಿ ಹಸಿರು, ಕೆಲವೊಮ್ಮೆ ತುಂಬ ಬಣ್ಣದ ಹಾತೆಗಳು ಬರ್ತವೆ. ಹೀಗೆ ಹಾತೆಗಳು ಬಂದು ದೀಪವನ್ನು ಶಾಂತ ಮಾಡಲಿಕ್ಕೆ, ನಂದಿಸಲಿಕ್ಕೆ ಹಾರ್ತಾರೆ. ಅದು ತಿನ್ನುವ ವಸ್ತು ಅಂತ ಬರಬಹುದು, ಮಿನುಗುವ ವಸ್ತು ಅಂತ ಹಿಡಿಬಹುದು, ನಂದಿಸಬೇಕು ಅಂದಲೇ ಅದು ಹಾರಬಹುದು, ತನ್ನ ರೆಕ್ಕೆಯ ಶಕ್ತಿಯನ್ನು ಪ್ರದರ್ಶನಗೈಬಹುದು, ಗಾಳಿ ಹಾಕಿ ಅದನ್ನು ನಂದಿಸುವುದೊಂದು ಗಮ್ಮತು. ಬೆಳಕು ಆಯಿತು, ಏ ಮಲಗಬೇಕು ಅಂತ ಕಣ್ಣು ಮುಚ್ಚಿದ್ರೆ ಇವನೊಂದು ಬೆಳಕು ಮಾಡಿದ ಅಂತ ಕತ್ತಲು ಮಾಡಲಿಕ್ಕೋಸ್ಕರ ಅವುಗಳು ಪ್ರಯತ್ನಿಸಬಹುದು. ಇದನ್ನೆಲ್ಲ ಇಟ್ಟುಕೊಂಡು ಮಾತಾಡುತ್ತಾನೆ. ಯಥ ಪ್ರದೀಪ್ತಂ ಜ್ವಲನಂ ಪತಂಗಾಹ ಅಂದ. ಜ್ವಲನ ಅಂದರೆ ಬೆಂಕಿ, ಜ್ವಾಲೆ ಉಳ್ಳದ್ದು, ಜ್ವಲಿಸುತ್ತಿರುವಂಥದ್ದು, ಆದ್ದರಿಂದ ಅದು ಜ್ವಲನ, ಅದು ಬೆಂಕಿ. ಬೆಂಕಿಯನ್ನು ಹಾತೆಗಳು ಮುತ್ತುವಂತೆ ಅದು ಬೆಂಕಿಯೇ ಶಾಂತ ಆಗುತ್ತೆ, ನಂದಿ ಹೋಗುತ್ತೆ ಅಂದರೆ. ಅದಕ್ಕೆ ಪ್ರದೀಪ್ತಂ ಜ್ವಲನಂ ಪತಂಗಾಹ ಅಂದ. ಕೂಡಲೇ ಬುಗಿಲೇಳುತ್ತಿರುವ ಬೆಂಕಿಯ ನಾಲೆಯೆಡೆಗೆ ಹಾರಿ ಬರುವ ಹಾತೆಯಂತೆ ನಂದಿಸಲಿ. ಈಗ ಏನೋ ಸಣ್ಣ
ಹಣತೆ ದೀಪವನ್ನು ನಂದಿಸಬಹುದು. ಬಹಳ ಜೋರಾಗಿ ಉರಿಯುತ್ತಿರುವ ಕುಂಡದ ಅಗ್ನಿಯನ್ನು ನಂದಿಸಲಿ, ಹಾತೆ ಬಂದು ಎಷ್ಟು ಹಾತೆ ಬಂದು ಆತ್ಮಾಹುತಿಗೈದದ್ದು ಸಾಯ್ತದೆ, ಇಲ್ಲ, ಬೆಂಕಿ ಶಾಂತವಾಗುವುದೇ ಇಲ್ಲ ಅಂತ ಕಡೆ. ಅದರಿಂದ ಪ್ರದೀಪ್ತಮ್ಮಂದ, ಬುಗಿಲೇಳುತ್ತಿರುವ ಬಹಳ ಚೆನ್ನಾಗಿ ಜ್ವಲಿಸುತ್ತಿರುವ ಪ್ರಕರ್ಷವಾಗಿ ಸುತ್ತ ಕಡೆಯೂ ತನ್ನ ನಾಲೆಯನ್ನು ಹಬ್ಬಿಸಿರುವತಕ್ಕಂಥ ಬೆಂಕಿಯನ್ನು ಹಾತೆಗಳು ನಂದಿಸುವುದುಂಟೇ ದೇವ ಅಂತ ಕೇಳುತ್ತೆ. ಇಲ್ಲಿ ಅದನ್ನು ಅವುಗಳು ಸಾಯಿಲಿಕ್ಕೆ ಬಂದವುಗಳು ಅಂದ. ವಿಶಂತಿ ನಾಶಾಯ ಸಮೃದ್ಧ ವೇಗಾಹ, ಹತ್ತಿರ ಬರುವಾಗಲೇ ನಾವೇ ಹತ್ತಿರಕ್ಕೆ ಹೋಗುವುದಿಲ್ಲ, ಉರಿಯುತ್ತಿರುವ ಕೆಂಡದ ಹತ್ತಿರ ಬಿಸಿ ಹತ್ತಿರ ಯಾರು ನಿಲ್ತಾರೆ? ಪ್ರಜ್ವಲಿಸುತ್ತಿರುವ ಎಲ್ಲೆಡೆ ಕೆನ್ನಾಲಿಗೆಯನ್ನು ಹಾಕಿರುವ ಅಗ್ನಿಯ ಹತ್ತಿರದಲ್ಲಿ ನಾವು ಕೂತ್ಕೊಳ್ಳುವುದಿಲ್ಲ. ಹೋಮ ಮಾಡುತ್ತಿರುವ ಪುರೋಹಿತನೇ ಸ್ವಲ್ಪ ಅವಧಿ ಹೋಗಲಿ ಶುರು ಮಾಡ್ತಾನೆ, ಜೋರಾಗಿ ಆಹುತಿ ಕೊಡುವಾಗ ಅನ್ವಾದಾನದವರೆಗೆ ಸರಿ ಇರ್ತಾನೆ, ಮತ್ತೆ ಅವನದ್ದು ಎರಡೆರಡು ಇಂಚು ಮಣೆ ಹಿಂದೋಗಲಿ ಶುರುವಾಗುತ್ತೆ. ಉರಿದಾಗೆ ಉರಿದಾಗೆ ಈತ ದೂರ ಹೋಗ್ತಾನೆ, ಇವ ಸುರ್ಸುರುವಗಳು ಉದ್ದ ಆಗ್ತಾ ಹೋಗ್ತವೆ, ಕೊನೆಗೆ ಕೈ ಅವನ ಆಹುತಿ ವಸ್ತುಗಳು ಎಲ್ಲ ದೂರದಲ್ಲೇ ಬೀಳುತ್ತವೆ, ಅಥವಾ ಇಟ್ಟಿಗೆಗಳ ರಾಶಿಗಳು ಕುಂಡದಲ್ಲಿ ಮತ್ತಷ್ಟು ಮೇಲಕ್ಕೆ ಹೋಗಲಿ ಶುರುವಾಗ್ತವೆ. ಹಾತೆಗಳಿಗೆ ಬಿಸಿದಾಗುವುದಿಲ್ವ? ಗೊತ್ತಾಗುವುದಿಲ್ವೋ? ಹತ್ತಿರ ಬರದಂತೆ ಎಚ್ಚರ ವಹಿಸುವುದಿಲ್ವೋ? ಅರ್ಥ ಆಗುವುದಿಲ್ವೋ? ಅರ್ಥ ಆಗಲಿಕ್ಕೆ ಬಿದ್ದ ಹಾತೆ ಎದ್ದು ಬರುವುದಿಲ್ಲ, ಗೊತ್ತೇ ಇಲ್ಲ. ನಮಗಾದರೂ ಒಮ್ಮೆ ಸುಟ್ಟು ಹೋದರೆ ಮತ್ತೆ ಅರ್ಥ ಆಗುತ್ತೆ, ಇನ್ನೊಮ್ಮೆ ವ್ಯಾಪಾರಕ್ಕೆ ಕೈ ಹಾಕುವುದಿಲ್ಲ ಅಂತ. ಇವುಗಳೆಲ್ಲಿದ್ದ? ಒಂದು ಸರ್ತಿ ಸುಟ್ಟು ಹೋದರೆ ಮುಗಿದೋಯ್ತು, ಮತ್ತೆ ಎಲ್ಲಿ ಬರೋದಿಲ್ಲ. ಯಾರ ಹತ್ರ ಹೇಳಿಕೊಡೋದು ವಾರ್ತೆಯನ್ನವರು? ಹತ್ತಿರ ಹೋಗಬೇಡಿ, ಸುಟ್ಟೋಗುತ್ತೆ, ನಾನು ಸುಟ್ಟಿದ್ದೇನೆ ಹೇಳಲಿಕ್ಕೆ ಎಲ್ಲಿದೆ? ಅವುಗಳ ಆಸ್ಪತ್ರೆಯಲ್ಲಿದೆ ಜೀವಂತ, ಮತ್ತೆ ಎಲ್ಲಿ ಬರುವ? ಅದನ್ನ ವಿಶಂತಿ ನಾಶಾಯ ಅಂದ, ಸಾಯಲಿಕ್ಕೆ ಹೋಗುವುದನ್ನು. ನಾಶ ಅಂದ್ರೆ ಏನು? ಹಿಂದೆ ಒಂದು ಮಾತು ಬಂತು, ನದಿಗಳು ಉಕ್ಕಿ ಹರಿದಾಗ ಸಮುದ್ರದೊಳಗೆ ಸೇರಿಕೊಂಡಾಗ ಹೆಸರು ಬಿಟ್ಟವು, ರೂಪ ಕೆಟ್ಟವು, ಇಲ್ಲ ಇಲ್ಲ ಅಂದೆವು. ಯಾಕೆ? ಎರಡು ಇತ್ತು, ಹೇಳಲಿಕ್ಕೇನೆ ಹೇಳಿಕೆ ಇತ್ತು. ನಾಮರೂಪೇ ವಿಹಾಯ ಅಂತ, ಯಥಾ ನದ್ಯಶ್ಚಂದಮಾನ ಸಮುದ್ರಂ ಅಪಿಯಂತಿ ಹೇಳುವಲ್ಲಿ, ತಾತಾಂ ನಾಮರೂಪೇ ವಿಹಾಯ ಅಂತ, ನಾಮರೂಪೇ ವಿಹಾಯ ಅನ್ನುವಲ್ಲಿ ಅವಗ್ರಹ ಇದೆ, ಅಲ್ಲಿ ಇದೆ. ನಾಮರೂಪೇ ಅವಿಹಾಯ ಅಂತ ಪದಚ್ಛೇದ. ಬಿಡಿಸಿ ಹೇಳುವಾಗ ಕೆಲವೊಮ್ಮೆ ಶಬ್ದಗಳು ಆಚೀಚೆ ಆಗ್ತವೆ, ಇದು ಕರೆಯುವ ಕ್ರಮವೂ ಹೌದು. ಅದನ್ನ ಅವಿಹಾಯ ಆಗುವಾಗ ಹೆಸರು ಬಿಟ್ಟಿಲ್ಲ, ರೂಪ ಬಿಟ್ಟಿಲ್ಲ. ಇವತ್ತು ಅದಕ್ಕೆ ಇನ್ನೊಂದು ಚಿತ್ರ ಕೊಟ್ಟೆ. ನದಿ ದೇವತೆಗಳು ತನ್ನ ಇನಿಯನ್ನೆಡೆಗೆ ಸಾಗುತ್ತಿರುವಾಗ, ಇನಿಯನನ್ನು ಅಪ್ಪಿಕೊಂಡಾಗ, ಮೈಗೆ ಮೆತ್ತಿಕೊಂಡಾಗ, ಒಂದೇ ಆದಾಗಲೂ ಏನು ಒಂದೇ ಆಗುವುದು? ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ನೀರು ಒಂದಾದರೂ ಹೆಸರು ಒಂದಾಗುತ್ತೋ? ರೂಪ ಒಂದಾಗುತ್ತೋ? ಗಂಡ ಗಂಡನೇ, ಹೆಣ್ಣು ಹೆಣ್ಣೆ. ಅದನ್ನು ಪ್ರತಿ ನದಿಯು ಆನಂದದಲ್ಲಿ ತನ್ನ ಇನಿಯ ನಡೆ ಅಪ್ಪುಗೆಯಲ್ಲಿ ಬಹಳ ಸಂಭ್ರಮವನ್ನು ಪಡುತ್ತೆ. ಆದರೆ ಯಾರನ್ನು ಆಲಿಂಗಿಸಿ ನಿಂತ ಸಮುದ್ರ ರಾಜ? ಯಾರನ್ನು ತನ್ನ ತೆಕ್ಕೆಯಲ್ಲಿ ಬರಮಾಡಿಸಿಕೊಂಡ? ಯಾವ ನದಿ ದೇವತೆಗೆ ತಾನು ಇಂಬು ಕೊಟ್ಟ ಅನ್ನುವಲ್ಲಿ ಹೆಸರು ಹೇಳಲೇಬೇಕು, ರೂಪ ಹೇಳಲೇಬೇಕು. ಅವುಗಳದ್ದು ಬಿಟ್ಟು ಹೋಗುವುದಿಲ್ಲ. ಇಷ್ಟು ನದಿಗಳು ಸಮುದ್ರದಲ್ಲಿ ಬಂದು ಬಿದ್ದವು ಹೇಳುವಾಗ ಅವುಗಳು ಬಂದು ಬಿದ್ದವು ಹೇಳಲಿಕ್ಕೆ ಉಂಟಲ್ಲ. ಅದನ್ನು ಪ್ರತಿಯೊಂದು ಹೆಸರು ತೆಗೆಯದೆ ಅಥವಾ ತಮ್ಮ ರೂಪ ವಿನ್ಯಾಸವನ್ನು, ದೇವತೆಗಳ ರೂಪಗಳು ದೃಶ್ಯತೆಯೇತು ಅಂತಾರೆ, ಅವುಗಳ ವಿಶೇಷವಾದಂತಹ ಸ್ಪರ್ಶ ವಿಭ್ರಮ ಇದನ್ನು ನೋಡುವವರು ನೋಡುತ್ತಾರೆ. ಆಚಾರ್ಯರೇ ಮಧ್ವರೇ ಉತ್ತರದೆಡೆಗೆ ಪಯಣ ಬೆಳೆಸಿದಾಗ ಕುಳಿತುಕೊಂಡಲ್ಲಿ ಒಮ್ಮೆ ಗಂಗೆ ಓಡಿ ಬಂದಿದ್ದಾಳೆ. ಗಂಗೆ ಹರಿದುಕೊಂಡು ಬಂದಲು ಮೈ ಎತ್ತಿ ನಿಂತು ಆಚಾರ್ಯರಿಗೆ ಅರ್ಘ್ಯಪಾದ್ಯಾದಿ ಉಪಚಾರವನ್ನು ಕೊಟ್ಟು ನಮಿಸಿ ತೆರಳಿದ್ಲು. ಕೇಳಿದರು ಜನ ಶಿಷ್ಯರು, ಈಕೆ ಗಂಗೆ? ಆಚಾರ್ಯರು ಉತ್ತರ, ಅದನ್ನು ಮಹಾತ್ಮರಿಗೆ ಕಾಣಿಸ್ತಾರೆ. ಶಂತನು ನಿಂತಾಗ ಅವನ ಸುಖ ತನುವಿಗೆ ಗಂಗೆ ಎದ್ದು ಬಂದು, ನಾನೇ ನಿನ್ನ ಮಡದಿ ಅಂತ ಕೊನೆಗುತ್ತರಿಸಿ ಹೋದ್ಲು. ಮೊದಲು ಮಾತಾಡಲಿಲ್ಲ. ಮಗು ಕೊಡುವವರೆಗೂ, ಏಳು ಮಗು ನೀರಲ್ಲಿ ಅರ್ಪಣೆಗೈಯುವವರೆಗೂ ಒಂದು ಗಂಗೆಯ ಕೊನೆಯ ಕೂಸು ಕೈಯಲ್ಲಿ ಉಳಿದಾಗ ಭೀಷ್ಮನ ದೇವವ್ರತನ ಬದುಕಿಗೆ ಮತ್ತೆ ತನ್ನ ಸತ್ಯವನ್ನು ಹೇಳಿ ಹೊರಟು. ಹೀಗೆ ದೇವತೆಗಳು ರೂಪ ತಡೆದು ಬರ್ತಾರೆ, ಋಷಿಗಳಿಗೆ ಕಾಣುತ್ತಾರೆ, ಅವರು ಎತ್ತಿದಾಗ ಅವರ ಕೈಯಲ್ಲಿ ಬರ್ತಾರೆ. ಅಗಸ್ತ್ಯರು ಸಮುದ್ರವನ್ನು ಕುಡಿದರು. ಹೇ, ಸಮುದ್ರ ಕುಡಿಯುವುದು ಆಗ್ತದೋ? ಹೊಟ್ಟೆ ಹೇಗಿರ್ತದೆ? ಕಷ್ಟವೇ ಇಲ್ಲ. ಕೈಯಲ್ಲಿ ಎತ್ತಿಕೊಂಡದ್ದವರು ಕೈಯಲ್ಲಿ ಎತ್ತಿಕೊಂಡು ಸಮುದ್ರವನ್ನು ಕರೆದದ್ದು.
ಸ್ವಾಹ ಅಂತ ಕುಡಿದದ್ದು, ಆ ಪೋಷಣ ಮಾಡುತ್ತೇನೆ ಅಂತ. ಒಳಗೆ ಹೋಗಲೇಬೇಕು ಸಮುದ್ರ ಸೀದ. ಅಭಿಮಾನಿ ದೇವದೇವ ಅಲ್ಲಿ ಇಲ್ಲ. ತನ್ನ ಭೌತ ದೇಹವನ್ನು ತಾನು ಕಾಣದಾಗಿಸಿಕೊಂಡ, ನೀರ ರೂಪ ಅವನಿಗಿಲ್ಲ. ಈಗ ಒಂದು ಗುಟುಕು ಮಾತ್ರದಲ್ಲಿ ಅಗಸ್ತ್ಯರ ಹೊಟ್ಟೆಯಲ್ಲಿದ್ದಾನೆ. ಮತ್ತೆ ಹೊರಗೆ ಬಂದ, ಬಾ ಅಂದಾಗ ಬರ್ತಾನೆ. ಹೀಗೆ ದೇವತೆಗಳು ಸಂಕೋಚ ವಿಕಾಸಗೊಳ್ಳುತ್ತಾರೆ, ರೂಪವನ್ನು ಕುಗ್ಗಿಸ್ತಾರೆ, ಹಿಗ್ಗಿಸ್ತಾರೆ, ಬದಲಾಯಿಸ್ತಾರೆ, ಕಾಣಿಸಿಕೊಳ್ಳುತ್ತಾರೆ, ರೂಪಾಂತರಗಳಲ್ಲಿ ಇರ್ತಾರೆ, ಜಡದೇಹದಲ್ಲಿ ಕಾಣಿಸುವ ವ್ಯವಸ್ಥೆ ಇದೆ. ಹಾಗಾಗಿ ನದಿಗಳು ಒಳಗೆ ಮಿಂದವುಗಳು ಆನಂದದಿಂದ ತುಂದಿಲವಗಳಾಗಿ ಸಮುದ್ರದೆಡೆಯಲ್ಲಿ ಬಹಳ ಚೆನ್ನಾಗಿ ಓಲಾಡಿಕೊಂಡವನ್ನುವಾಗ ಬಿಟ್ಟದ್ದೇನಿಲ್ಲ. ಅದಕ್ಕೆ ಈಗ ಬಿಟ್ಟದ್ದು ಕೊಟ್ಟ, ವಿಶಂತಿ ನಾಶಾಯ ಅಂದ. ನಾಶ ಅಂದರೆ ನಶ ಅದರ್ಶನೆ ಅಂತ. ಇಲ್ಲ, ಹಾತೆಗಳು ಕಾಣಿಸಿಕೊಳ್ಳುವುದಿಲ್ಲ, ಹಾತೆಗಳು ಇವತ್ತು ಇಲ್ಲ, ಅವುಗಳು ಸುಟ್ಟು ಕರಕಲಾಗಿ ಹೋಗಿವೆ. ಬೂದಿ ಮಾತ್ರ ಅಲ್ಲಿ ಒತ್ತಡಿಗೆ ಸೇರಿಕೊಂಡಿವೆ. ಜೀವ ಅವ ತೆರಳಿಯೇ ಬಿಟ್ಟಿದ್ದಾನೆ. ಎಲ್ಲಿಯೋ ಯಾವನೋ ಜೀವ ಅವ, ಅವನೇನು ಬೆಂಕಿಯ ರಾಶಿಯಲ್ಲಿಲ್ಲ. ಈ ನದಿಗಳು ಜೀವವೆತ್ತವುಗಳು ಸಹಜವಾಗಿ ಸಮುದ್ರ ರಾಜನ ಹತ್ತಿರ ನಿಂತು ಬಿಟ್ಟವು. ಅಲ್ಲಿಗೆ ಜೀವ ಅಲ್ಲೇ ಇದೆ, ಅದಕ್ಕೆ ನಾಮರೂಪ ಅವಿಹಾಯ ಅಂದದ್ದು. ಬಿಟ್ಟು ಹೋಗ್ಲಿಕ್ಕೆ ಇಲ್ಲ, ಇಲ್ಲಿ ಬಿಟ್ಟೋಯ್ತು, ಜೀವ ಇಲ್ಲಿಲ್ಲ, ಹಾತೆಗಳು ಹಾರಿದವೆ. ಈಗ ಇದು ನಿರ್ಜೀವವು ಸಜೀವವು ದೃಷ್ಟಾಂತದ ವಿಶ್ಲೇಷಣೆ ಬಹಳ ಕಷ್ಟದ್ದೇ ಅಲ್ಲ. ಆಚೆಗೊಮ್ಮೆ ಈಚೆಗೊಮ್ಮೆ ನೋಡುವಾಗ ಏನೇನೋ ಅರ್ಜುನನ ಕಾಣಿಕೆಗಳು. ಮೊದಲು ಹೇಳಿದ ನದಿಗಳ ದೃಷ್ಟಾಂತ, ಅದು ಜೀವ ಇಲ್ಲದ ಜಡದ ನೀರಿನ ದೃಷ್ಟಾಂತ. ನಾನೀಗ ಜೀವ ಇದ್ದವರ ದೃಷ್ಟಾಂತ ಕೊಡ್ತೇನೆ ಅಂದ. ನದಿಗಳಿಗೆ ಅನಿವಾರ್ಯತೆ ಇದೆ, ತಗ್ಗಿದ್ದೆಡೆಗೆ ಹರಿಯಲೇಬೇಕು. ಈ ಇವುಗಳಿಗೇನು ದಾಡಿ? ಅರಸೊತ್ತಿಗೆಯಲ್ಲಿ ಕಮರಿ ನಿಂತವರಿಗೆ, ವೀರಾವೇಶದ ಕಾದಾಳುಗಳಿಗೆ ಇಲ್ಲೇನು ಬಿದ್ದು ಸಾಯಿಲಿಕ್ಕೆ ಅಂದರೆ? ಅದಕ್ಕೆ ಹೇಳಿದ, ಜಡದ ದೃಷ್ಟಾಂತ ಕೊಡುವುದಿಲ್ಲ. ಬುದ್ಧಿ ಇಲ್ಲದ ನೀರು ತಗ್ಗಿಗೆ ಹರಿದಂತೆ ಅಲ್ಲ, ಬುದ್ಧಿ ಇದ್ದ ಶೂರರೀಗ ಇಲ್ಲಿ ಎತ್ತರಕ್ಕೆ ಹಾರತಾ ಇದ್ದಾರೆ ಅಂದ. ಭಗವದ ಬಾಯಿಯ ಎತ್ತರಕ್ಕೆ ಬೀಳುತ್ತಾ ಇದ್ದಾರೆ ನೋಡು, ಅದು ನಿಲ್ಲಲಾರದೆ, ತಾಳಲಾರದೆ, ಹಿಂದೆ ಹೋಗಲಾರದೆ, ಅವನ ಆಕರ್ಷಣೆಗೆ ಒಳಪಟ್ಟು ಸೆಳೆತಕ್ಕೆ ಬಾಗಿ ಮುಗಿದು ಬೀಳ್ತಾ ಇದ್ದಾರೆ ಅಂತ ಒಮ್ಮೆ ದೃಷ್ಟಾಂತ ಬದಲಿಸಿದ. ಯಥಾ ಪ್ರದೀಪ್ತಂ ಜಲನಂ ಪತಂಗ, ಜಡ ಅಂದರೆ ಜೀವ ದೃಷ್ಟಾಂತ ಮಾಡಿದ. ದೇವತೆಗಳು ಹೇಳಿದರೆ ಬುದ್ಧಿ ಇಲ್ಲದ ಶೂನ್ಯ ಪ್ರಾಣಿಗಳ ದೃಷ್ಟಾಂತ ಕೊಟ್ಟ. ಏ ಮುತ್ತಿಗೆ ಹಾಕಿ ಸಾಯುವವುಗಳು ಅಂದ, ಪತಂಗಗಳು ಅಂದ, ಹಾತೆಗಳು ಏನು ಕ್ಷುದ್ರ ಜಂತುಗಳು ಅಂತ ತಮಾಷೆಗೆ ತಂದ. ಮುಕ್ತರನ್ನು ಮಾತಾಡಿಸಿದರೆ ಬೇರೆ ರೀತಿ ಹೇಳ್ತಾನೆ. ಶೂರಾವೇಶದಿಂದ ಕಾದಾಲಡು ಮುಗ್ಗಿ ಬೀಳುತ್ತಿರುವ ಜನಗಳು ಅಂತಾನೆ. ಪತಂಗ ಅಂದರೆ ಹಾಗೆ ಹಾರುತ್ತಿರುವವರು, ತಾವಾಗಿ ಕಾಲು ಕೆದರಿ ಯುದ್ಧಕ್ಕೆ ಬರುವವರು, ಧರ್ಮಾಧರ್ಮ ಯೋಚನೆ ಮಾಡದೆ, ವ್ಯಕ್ತಿಗತನನ್ನು ಚಿಂತನೆಗೈಯದೆ ಸುಮ್ಮನೆ ಮೈಮೇಲೆ ಮುಗಿದು ಬೀಳುವವರಿಗೆ ಪತಂಗಗಳು ಅಂತಾರೆ. ಹಾತೆಗಳು ಅಂದರೆ ಹಾಗೆ ಹಾರಿ ಬರುವವುಗಳು ಅಂತ ಅರ್ಥ. ಹಾರಿ ತಮ್ಮ ಪ್ರಾಣವನ್ನು ತೆರೆದುಕೊಳ್ಳುವವುಗಳು ಹಾತೆಗಳು. ಹಾಗೆ ಹಾರಿ ಒಂದು ಪ್ರಾಣ ತಗೊಳ್ಳುತ್ತವೆ ಯಾರೋ ಅವರು, ಅದರಿಂದ ಜನರನ್ನು ಹಾತೆ ಎಂದು ಕರೆಯದಾಗೆ ಸುಮ್ಮನೆ ಇಲ್ಲದೆ ಉರಿಯುತ್ತಿರುವ ಕೆಂಡದ ಮೇಲೆ ಬಿದ್ದು ಸಾಯ್ತಾವೆ ಅಂತ ಅದನ್ನು ಹೇಳಿದ್ದೀವ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾ, ಕೊಬ್ಬಿದ ವೇಗ. ಅವುಗಳಿಗೆ ಒಂದು ಅಹಂ ಏನು ರೆಕ್ಕೆ ಇದೆ, ಬಡಿಲಿಕ್ಕೆ ಬರ್ತದೆ, ಹೋಗಿ ಆ ದೀಪವನ್ನು ಶಾಂತ ಮಾಡುತ್ತೇನೆ ಅಂತ ಅವೊಂದು ರೀತಿಯ ಉತ್ಕಟವಾದ ಇಚ್ಛೆ, ಅತಿ ಭಯಾನಕವಾದ ಒಂದು ಆಸೆ, ಅದಮ್ಯವಾಗಿರತಕ್ಕ ಒಂದು ವೀರ ಆವೇಶ. ಸಮೃದ್ಧ ವೇಗ ಅಂತ. ಹಾಗೆ ಹಿಂದೆ ನದಿಗಳ ಬಗ್ಗೆಯೂ ಮಾತಾಡುವಾಗ ವೇಗ ಶಬ್ದವನ್ನು ಇಟ್ಟುಕೊಂಡ. ಇಷ್ಟು ಚಮತ್ಕಾರದ ನುಡಿಗಳು ನನಗೆ ಸಿಗಲಿಲ್ಲ. ವ್ಯಾಸರ ಮೂಸೆಯಲ್ಲಿ ಹೊರಗೆ ಬಂದ ಒಂದು ಅದ್ಭುತವಾದ ರಸಪಾಕ ಇದು, ಬಹಳ ಚೆನ್ನಾಗಿದೆ. ಎರಡು ಕಡೆಯೂ ಒಂದೇ ಲೆಕ್ಕದಲ್ಲಿ ವೇಗಶಬ್ದ ಪ್ರಯೋಗ ಮಾಡಿದ. ಯಥಾ ನದೀನಾಂ ಬಹವೋಂಬು ವೇಗ ಅಂತಂದ, ಅಲ್ಲಿ ವೇಗಶಬ್ದಕ್ಕೆ ಪ್ರವಾಹ ಅರ್ಥ, ಇಲ್ಲಿ ವೇಗಶಬ್ದಕ್ಕೆ ತುರ್ತು ಗತಿ ಅಂತ ಅರ್ಥ. ಎರಡನ್ನು ಒಟ್ಟೊಟ್ಟು ತಂದು ಇದೆಲ್ಲ ಧ್ವನಿ ಕಾವ್ಯಗಳಿಗೆಲ್ಲ ಬಹಳ ಸೊಗಸಾದ ದೃಷ್ಟಾಂತಗಳು. ನಾನು ಅದಕ್ಕೆ ಈ ದೃಷ್ಟಾಂತದ ಅರ್ಥಗಳನ್ನು ಅನೇಕ ಮುಖದಲ್ಲಿ ತೆರೆದು ತೋರಿಸಿದೆ. ಅನುವಾದಕರು ಭಾಷ್ಯಕಾರರು ಕಂಡ ಒಂದೇ ಮುಖ ಅಲ್ಲದೆ ಧ್ವನಿಕಾರರು ಕಾಣುವ, ಕಾವ್ಯ ವಿಮರ್ಶಕರು ಆಲೋಚನೆ ಗೈಯುವ ಗೈಯಬಹುದಾದ ಅನೇಕ ರಸಗಳ ಆವಿಷ್ಕಾರದಲ್ಲಿ ಅದರ ಚಿಂತನೆ ಮಾಡಿದ. ಅದನ್ನು ದೈವಿಕವಾಗಿ, ಅದನ್ನು ಜೈವಿಕವಾಗಿ, ಅದನ್ನು ಭೌತಿಕವಾಗಿ, ಅದನ್ನು ಆಧ್ಯಾತ್ಮಿಕವಾಗಿ, ಅದು ಮುಕ್ತಾಮುಕ್ತ ವ್ಯವಸ್ಥೆಯಲ್ಲಿ ಬಂದಾಗ ಒಂದು ಆವೇಶ ಬಿಟ್ಟ ಜನ, ಒಂದು ಸಂಸಾರದ ಆವೇಶದಲ್ಲಿ ಮೈಮರೆತ ಜನ,
ಪತಂಗ ಅಂದರೆ ವಿಷಯದ ಮೇಲೆ ಹಾರುವ ಜನ ಅಂತ ಅರ್ಥ. ನದಿಗಳು ಅಂದರೆ ಏನಿಲ್ಲದೆ ಆನಂದವಾಗಿರುವವರು ಅಂತ ಅರ್ಥ. ಟು ನದಿ ಸಮೃದ್ಧವು ಅಂತ, ಅದೇ ಶಬ್ದ ಧಾತು. ಇಲ್ಲಿ ಸಮೃದ್ಧ ವೇಗ ಹಾಕ್ತಾನೆ, ಅಲ್ಲಿ ನದಿ ಶಬ್ದ ಹಾಕಿ, ನದಿ ಅಂದರೆ ಸಮೃದ್ಧಗಳು ಅಂತ ಅರ್ಥ. ಆನಂದದಿಂದ ಸಮೃದ್ಧವಾದವುಗಳು, ಕರ್ಮದ ಪ್ರವಾಹದಿಂದ ನಿತ್ಯ ಸಂಸಾರವನ್ನು ದಾಟಿ ನಿಂತವರುಗಳು. ಇದನ್ನೆಲ್ಲ ಶಬ್ದ ಹಾಕ್ತಾ ಬಹಳ ಚೆನ್ನಾಗಿ ತುಂಬ ಧ್ವನಿಯಿಂದ ಈ ಶಬ್ದಗಳನ್ನು ದುಡಿಸಿಕೊಂಡು ವೇದವ್ಯಾಸರು ನಮಗೆ ಕೃಷ್ಣನ ಅದ್ಭುತ ವ್ಯಕ್ತಿತ್ವವನ್ನು ತೋರಿಸಿದರು. ಅರ್ಜುನ ಅದನ್ನು ಸವಿದಿದ್ದಾನೆ. ಅರ್ಜುನನ ಶಬ್ದಕ್ಕೆ ಕೇವಲ ಶಬ್ದವೇ ಅರ್ಥ ಅಲ್ಲ, ಅಪರಂಪಾರವಾದ ಒಳನೋಟ ಅದು ಅರ್ಥ ಆಗಿದೆ. ಅದನ್ನು ಸಮೃದ್ಧ ವೇಗ ಹಾತೊರೆಯುವ ಹಾತೆಗಳ ಲಕ್ಷಣ ಹೇಳಿದ. ಅವುಗಳಿಗೆ ಅತ್ಯುತ್ಕಟವಾದ ಒಂದು ಇಚ್ಛೆ, ಹಾರಬೇಕು, ಸತ್ರು ಪರವಾಗಿಲ್ಲ, ನಾಶ ಆಯ ಅಂದ. ಅವುಗಳು ಸಾಯ್ತಾವೆ, ಒಂದು ಚೂರು ರೆಕ್ಕೆ ಸುಟ್ಟರು ಮತ್ತೆ ಹಾರ್ತದೆ ಮೇಲೆ ಎದ್ದು, ಮತ್ತು ಬೂರ ಸಾಯ್ತದೆ. ಒಮ್ಮೆಲೆ ಕೆಲವೊಮ್ಮೆ ರೆಕ್ಕೆ ಸುಟ್ಟುಕೊಳ್ಳುವುದಿಲ್ಲ ಸಣ್ಣ ದೀಪಕ್ಕಾಗುವಾಗ. ಇಲ್ಲಿ ದೊಡ್ಡ ದೀಪವಂತಾನೆ, ಎದುರು ಕೂತ ವೀರಾಳುಗಳು ಒಬ್ಬೊಬ್ಬರು ಒಬ್ಬೊಬ್ಬರ ಮೇಲೆ ಹಾರಲು ಹೊರಟವರು ನೇರ ದೇವರ ಬಾಯಿಯೊಳಗೆ ಹಾರ್ತಾ ಇದ್ದಾರೆ. ಯಾಕೆಂದರೆ ಸಾಯ್ಲಿಕ್ಕೆ. ತಥೈವ ನಾಶಾಯ ವಿಶಂತಿ ಲೋಕಾಹ ಅಂತಾನೆ. ಎಲ್ಲರೂ ಬಂದವರೆಲ್ಲರನ್ನೂ ಗುರುತಿಸಿ ಹೇಳಿದ ಲೋಕಗಳು ಅಂದ. ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ. ಇವರು ಹಾರುವುದಂದಾಗ ಮತ್ತೆ ಇಲ್ಲಿ ಹೇಳುತ್ತಾನೆ ತವಾಪಿ ವಕ್ತ್ರಾಣಿ ಅಂದ. ಅದಕ್ಕೆ ತವಾಪಿ ಅಂತಾನೆ. ಅಪಿ ಅಂದರೆ ಅದರಲ್ಲಿ ಒಂದು ಸ್ವಾರಸ್ಯ ಉಂಟು ಅಂತಾನೆ. ಯಾಕೆಂದರೆ ಎಲ್ಲರೂ ಸಾಯಲಿಲ್ಲ ಅಂದ್ರೆ ಮತ್ತೆ ನಮ್ಮವ್ರು ನಿಂತಿದ್ದಾರೆ ಅಂತ. ಅವ್ರು ಮತ್ತೆ ಅದನ್ನು ಗುರುತಿಸ್ತಾನೆ, ತಿಳಿಸ್ತಾನೆ, ಪ್ರತ್ಯೇಕ ಮಾಡ್ತಾನೆ. ಆದರೂ ಹೇಳ್ತಾನೆ ವಕ್ತ್ರಾಣಿ ನಿನ್ನ ಮೋರೆಗಳನ್ನು, ತೆರೆದ ಬಾಯಿಗಳನ್ನು, ಬೇರೆ ಬೇರೆ ಬಾಯಿಗಳು, ಒಂದಕ್ಕೆ ಒಂದು ಸಂಬಂಧ ಇಲ್ಲದ ಅನೇಕ. ಸಹಸ್ರ ವಕ್ತ್ರ ನಯನಂ ಅಂತ, ಅನೇಕ ವಕ್ತ್ರ ನಯನಂ, ಅನೇಕಾದ್ಭುತ ದರ್ಶನಂ ಎಂದು ಹೇಳಿದ್ದ. ಲೆಕ್ಕ ಇಲ್ಲ, ಒಂದಲ್ಲ. ನಾವು ಲೆಕ್ಕ ಇಲ್ಲ ಅಂದಾಗ ಒಂದು ಮಾಡಿಬಿಟ್ರೆ ಇಲ್ಲ ಅಂದ. ಯಾವುದು ಅಂಕೆ ಇಲ್ಲದ ಅಗಣಿತವಾದ ಅಪರಿಮಿತ ಅಂತ ಅರ್ಥ ಅಲ್ಲ. ಅನೇಕ ಅಂದರೆ ಏಕ ಅಲ್ಲ, ಒಟ್ಟಾರೆ ತುಂಬ ಇದೆ, ಎಷ್ಟು ಹೇಳಲಿಕ್ಕೆ ಬರುವುದಿಲ್ಲ. ನಾನು ಒಂದೇ ಅಂತ ನೋಡಿಕೊಂಡ್ರೆ ಅದು ಒಂದಲ್ಲ, ಮಧ್ಯೆಯಲ್ಲಿ ಎಲ್ಲಿಯೋ ಗೋಡೆ ಕಾಣ್ತದೆ. ಆಯಿತು, ಗೋಡೆ ಕಾಣ್ದು ಲೆಕ್ಕ ಮಾಡುವ ಅಂದರೆ ಅದು ಒಂದೇ ಆಗಿ ಕಾಣುವುದುಂಟು. ಅತ್ತ ಕೋರೆದಾಡೆ ಇತ್ತ ಕೋರೆದಾಡೆ ಅಂತ ಒಂದೇ ಬಗೆಯಾಗಿ ಬಾಯಿ ತೆರೆದದ್ದು ಕಾಣುವುದು. ಇದು ಅಲಾತ ಚಕ್ರ ಭ್ರಮದಂತೆ. ಬಹಳ ಚೆನ್ನಾಗಿದೆ ಅದು. ಅದರ ದೃಷ್ಟಾಂತ ಒಂದು ಅದ್ಭುತವಾದದ್ದು. ಒಂದು ಒಳ್ಳೆಯ ಉದ್ದವಾದಂತಹ ಸರಪಳಿಗೆ, ಕಬ್ಬಿಣದ ಚೈನಿಗೆ ಒಂದು ಸುಂದರವಾದ ಗಟ್ಟಿಮುಟ್ಟಾದ ಬಟ್ಟೆಯ ಚೆಂಡನ್ನು ಕಟ್ಟಿ ಅದನ್ನು ಎಣ್ಣೆಯಲ್ಲಿ ಮುಳುಗಿಸಿ ಅದ್ದಿ ಹಿಂಡಿ ಅದಕ್ಕೆ ಬೆಂಕಿ ಕೊಟ್ಟರೆ ಅದು ಉರಿತದೆ. ಆ ಗೋಲ ಉರಿಯುವುದಷ್ಟೇ ನಮಗೆ ಖುಷಿ ಅಲ್ಲ, ಆ ಕಬ್ಬಿಣದ ಸರಪಳಿಯನ್ನು ತಿರುಗಿಸಬೇಕು, ಜೋರಾಗಿ ತಿರುಗಿಸಬೇಕು. ಆಗ ಬೆಂಕಿಯ ಒಂದು ಚಕ್ರ ಕಾಣ್ತದೆ ನಮಗೆ, ಅದಕ್ಕೆ ಅಲಾತ ಚಕ್ರ ಅಂತ ಕರೀತಾರೆ. ಹೌದು, ಬೆಂಕಿಯ ಚಕ್ರ ಆಗುವುದು ಹೇಗೆ? ನಮಗೆ ಕಾಣ್ತದೆ ಹಾಗೆ. ನಿಜವಾಗಿ ಬೆಂಕಿಯ ಚೆಂಡು ಕೆಳಬದಿಯಲ್ಲಿದ್ದರೆ, ನಾವು ತಿರುಗಿಸಲಿಕ್ಕೆ ಕೈಯಲ್ಲಿ ಸ್ವಲ್ಪ ಪ್ರಯತ್ನವನ್ನು ಮಾಡಿದಾಗ ಆ ಚೆಂಡು ಕೆಳಗತಿಯನ್ನು ಬಿಟ್ಟು ಊರ್ಧ್ವಗತಿಗೆ ಬರ್ತದೆ, ಮತ್ತು ನಮ್ಮ ಪ್ರಯತ್ನ ಹೆಚ್ಚಾದಾಗ ಇನ್ನೂ ಮೇಲಕ್ಕೆ ಅದು ಬರ್ತದೆ. ನಾವು ತುಂಬ ಎತ್ತರದಲ್ಲಿ ಪ್ರಯತ್ನಿಸಿದಾಗ ಅದು ನಮಗಿಂತ ಮೇಲೆ ಚಕ್ರದ ಗತಿಯಲ್ಲಿ ಬೆಂಕಿನ ಚೆಂಡು ನಿಲ್ತದೆ. ಈಗ ಕೆಳಗಿಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಯಾಕೆ? ಸರಪಳಿ ಮೇಲೆ ಹೋಗಿದ್ದ ನಾವು ನೋಡ್ತಾ ಇದ್ದೇವೆ. ಸರಪಳಿ ಮೇಲೆ ಹೋದದ್ದು ಮಾತ್ರ ಅಲ್ಲ, ಅದು ಬೆಂಕಿಯ ಚೆಂಡು ಮೇಲೆ ಹೋದದ್ದರಿಂದಲೇ ಚಾವಣಿಗೆ ಎಣ್ಣೆ ರಟ್ಟಿದೆ, ಅಲ್ಲಿ ಅದರ ಗುರುತು ಇದೆ. ಹೌದು ತಾನೆ? ಮತ್ತಾಗಲ್ಲ, ಸುತ್ತಮುತ್ತಲಿನ ಗೋಡೆಯಲ್ಲಿಯೂ ಆ ಚಿತ್ರ ಬಂದಿದೆ ಎಣ್ಣೆದು. ಹಾಗದು ತಿರುಗಿದೆ. ತಿರುಗಿಬೇಕಾದ್ರೆ ಕೆಳ ಜಾಗವನ್ನು ಬಿಟ್ಟು ಮೇಲ್ಜಾಗಕ್ಕೆ ಬರಲೇಬೇಕು, ಮೇಲ್ಜಾಗವನ್ನು ಬಿಟ್ಟು ಕೆಳ ಜಾಗಕ್ಕೆ ಬರಲೇಬೇಕು. ಪ್ರತಿ ಜಾಗವನ್ನು ಮುಟ್ಟಿದೆ. ಆ ಪ್ರತಿ ಜಾಗವನ್ನು ಮುಟ್ಟಿದರೂ ನಮಗದರ ಸೂಕ್ಷ್ಮ ಅರಿವು ಆಗಲಿಲ್ಲ. ನಮ್ಮ ಕಣ್ಣು ಒಂದು ಚಿತ್ರವನ್ನು ನೋಡಿ ಸುಮಾರು ಹೊತ್ತು ನೆನಪಿಟ್ಟುಕೊಳ್ಳುವುದರಿಂದ ಅದು ಮನಸ್ಸಲ್ವ, ಕಣ್ಣೆಂಥದ್ದು ಅದು ಹೇಳುವುದು ಹಾಗೆ, ಭಾಷೆಂತ ಮಾಡುವುದಂತ. ಮತ್ತೇನು ವಿಜ್ಞಾನಿಗಳು ಹೇಳಲಿಕ್ಕೆ ಗೊತ್ತಿಲ್ಲ, ಅದರ ಆಚೆ ಗೊತ್ತಿಲ್ಲ. ವಿಜ್ಞಾನಿಗಳ ಕಣ್ಣು ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಯಾವುದೇ ದೃಶ್ಯವು ಅದು ಕಣ್ಣಿಗೆ ಬಿದ್ದಾಗ ಅದು ತನ್ನ ಗೊಂಬೆಯಿಂದ, ಅಂದರೆ ಕಣ್ಣ ಗೊಂಬೆಯಿಂದ, ಹೊರಗಿನ ಗೋಲದಿಂದ ಒಳಗಿನ ಪಟಲಕ್ಕೆ ಅದು ಬಿದ್ದು ಪ್ರತಿಫಲಿಸಿ ಮೂಡಿಸಿದಾಗ ಮನದಲ್ಲಿ ಅದು ಅಷ್ಟು ಹೊತ್ತು ನಿಲ್ತದೆ, ಮತ್ತೆ ಮರೆತು ಹೋಗ್ತದೆ, ಇನ್ನೊಂದು ದೃಶ್ಯವನ್ನು ಹಿಡಿಲಿಕ್ಕೆ ಹೋಗ್ತದೆ ಎಂದು.
ಹಾಗಾಗಿ ಅದರ ಪಕ್ಕದಲ್ಲಿದ್ದ ಚೆಂಡನ್ನು ನೋಡುವಾಗ ಹಳೆಯ ಚೆಂಡು ನೋಡಿದ ಜಾಗದ ಮರೆವು ಅದಕ್ಕೆ ಬಾರದೇ ಇದ್ದರಿಂದ ಇದನ್ನು ಕೂಡಿಸ್ತದೆ, ಅದನ್ನು ಕೂಡಿಸ್ತದೆ, ಇದು ಎಷ್ಟು ಪೂರ ಕೂಡಿಸ್ತದೆ, ಕೊನೆಗೆ ಎಲ್ಲ ಕಡೆಯಲ್ಲಿ ಚೆಂಡುಂಟು ಹೇಳ್ತದೆ. ನಾವು ಹೇಳುವುದು ದೃಶ್ಯವನ್ನು ಸೂಕ್ಷ್ಮವಾಗಿ ಗ್ರಹಿಸುವ ಸಾಮರ್ಥ್ಯವನ್ನು ಇಲ್ಲದೇ ಇದ್ದದ್ದರಿಂದ ಭ್ರಾಂತಿ ಅಂತ, ಇಲ್ಲಿ ಇದ್ದದ್ದು ಅಲ್ಲಿ ಇಲ್ಲ. ಏಕಕಾಲದಲ್ಲಿ ತಿರುಗಿಸುವ ಬೆಂಕಿಯ ಚೆಂಡು ಎಲ್ಲ ಜಾಗದಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ. ಉಂಟಲ್ಲ ಚಕ್ರ ಕಾಣ್ತದೆ ಮಾರಿ ಇಲ್ಲ ಹೇಳಿದರೆ, ಅದೇ ಕಾಣ್ತದೆ ಅಂದರೆ ಸರಿ ಇಲ್ಲ ಅಂತ ಅರ್ಥ. ಕಣ್ಣು ಸೂಕ್ಷ್ಮವಾಗಿ ಗ್ರಹಿಸುವ ನಿಮಗೆ ಪ್ರಜ್ಞೆ ಇಲ್ಲ ಅಂತ. ಬಹಳ ಚೆನ್ನಾಗಿ ಗ್ರಹಿಸುವ ಯೋಚನೆ ಇದ್ದರೆ ಸುತ್ತು ತಿರುಗುವುದು ಕಾಣುವುದಿಲ್ಲ, ಪ್ರತ್ಯೇಕವಾಗಿ ಜಾಗವನ್ನು ಬಿಟ್ಟದ್ದು ಕಾಣುತ್ತೆ, ಬಹಳ ಚೆನ್ನಾಗಿ ಕಾಣುತ್ತೆ. ಹೀಗೆ ಗುರುತಿಸುವಷ್ಟು ಯೋಗ್ಯತೆ ಬೇಕು, ಅಷ್ಟು ಸೂಕ್ಷ್ಮ ಕಾಲವನ್ನು ಗುರುತಿಸುವ, ಅಷ್ಟು ಸೂಕ್ಷ್ಮ ಕಾಲದಲ್ಲಿ ಮರೆತು ಬಿಡುವಂತೆ ಮಾಡುವ ಕಣ್ಣಿನ ಸಾಮರ್ಥ್ಯ. ಅದಕ್ಕೆ ಇಲ್ಲಿ ವಕ್ತ್ರಾಣಿ ಅನ್ನುವಾಗ ನಾನು ಹೇಳಿದ್ದೆ, ತವಾಪಿ ವಕ್ತ್ರಾಣಿ ಸಮರ್ಥ ವೇಗ. ಬಾಯಿಗಳ ರಾಶಿಗಳು, ಒಂದೇ ಬಾಯಿಯೇ ತೆರೆದುಕೊಂಡಾಗ ಅವನಿಗೆ ಪ್ರತ್ಯೇಕ ಬಾಯಿಗಳ ಬಗೆಗಳು ಕಾಣುತ್ತವೆ. ಅನೇಕ ಬಾಯಿಗಳಿದ್ದಾಗ ಒತ್ತೊತ್ತಿದ್ದದ್ದರಿಂದ ಒಂದೇ ಬಾಯಿಯಾಗಿ ಕಾಣುತ್ತದೆ. ಪಕ್ಕ ನೋಡಿದರೆ ಚೇರಟೆಗೆ ತುಂಬ ಕಾಲಿದ್ದದ್ದು ಕಾಣುವುದಿಲ್ಲ, ಒಂದೇ ದೊಡ್ಡ ಕಾಲಿರಬೇಕು, ರೈಲಿನ ಪಟ್ಟಿ ಇದ್ದಾಗೆ ಹೋಗುವುದು ಕಾಣುತ್ತೆ. ಮತ್ತೆ ಹತ್ತಿರ ಸೂಕ್ಷ್ಮ ನಿಂತಾಗ ಆ ಒಂದೊಂದೇ ಅಲುಗಾಡು ನೋಡಿ, ಒಂದೊಂದು ಪ್ರಪ್ರತ್ಯ ಕಾಲ ಉಂಟಲ್ಲಿ ಇದಕ್ಕೆ ಗೊತ್ತಾಗುತ್ತೆ. ಹಾಗೆ ದೂರದಲ್ಲಿ ಚಿತ್ರ ಬರೆದ್ರೂ ಹಾಗೆ ಎಲ್ಲ ಒಂದೇ ರೀತಿಯಾಗಿ ಕಾಣುತ್ತೆ. ಅದಕ್ಕೆ ಕೆಲವರು ಎಲ್ಲ ಒಂದೇ ಅಂತ ಹೇಳಿಬಿಡುವುದು, ಹತ್ತಿರ ಹೋಗುವ ಯೋಚನೆ ಇಲ್ಲ ಅವರಿಗೆ, ಕಣ್ಣು ಕಾಣುವುದಿಲ್ಲ. ಮತ್ತೆ ಹತ್ತಿರ ಹೋದಾಗ ಇಲ್ಲಲ್ಲ ಸುಮಾರು ಉಂಟಲ್ಲ ಹೇಳ್ತಾರೆ. ಹೌದಲ್ಲ, ಮತ್ತೆ ನಾನು ಒಂದೇ ಅಗಲವಾಗಿ ನಿಂತು ತಿಳ್ಕೊಂಡು ಈಗ ಬೇರೆ ಬೇರೆ ಉಂಟು. ಸರಿ, ಹಾಗೆ ಅತಿ ಹತ್ತಿರ ಒತ್ತೊತ್ತಿನ ವಕ್ತ್ರಗಳ ರಾಶಿಯನ್ನು ಕಂಡು ಮೊದಲು ವ್ಯತಾನನಂ ಅಂದುಬಿಟ್ಟ, ಒಂದೇ ಬಾಯಿ ತೆರೆದು ಬಿಟ್ಟಿದೆ, ಎಲ್ಲ ಬೀಳ್ತಾ ಇದ್ದಾರೆ. ಈಗ ನೋಡಿದರೆ ಒಂದೊಂದಕ್ಕೆ ಒಂದೊಂದು ಬಾಯಿ ಉಂಟು ಅಂದ. ಹತ್ತಿರ ಬಂದಾಗ ಒಂದು ಪತಂಗ ಹಾರಿದೆ ಒಂದು ಬೆಂಕಿಯ ಹತ್ತಿರದಲ್ಲಿ, ಇನ್ನೊಂದು ಪತಂಗ ಹಾರಿದೆ ಅದೇ ಬೆಂಕಿಯ ಹತ್ತಿರದಲ್ಲಿ. ಹೀಗೆ ಹೇಳ್ತಾನೆ, ಅಲ್ಲಯ್ಯ ನಿನ್ನ ಬೆಂಕಿಯ ನಾಲೆಗಳೇ ವಿಚಿತ್ರ ಅಂದ. ಅದಾದರೆ ಒಂದು ಬೆಂಕಿ, ಒಂದು ಉರಿಯುವ ವಸ್ತು, ಅನೇಕ ಹಾತೆಗಳು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ, ಬಹುವಚನ, ಹಾರುವ ವಸ್ತುಗಳು ಜಾಸ್ತಿ ಇವೆ, ಬೀಳುವ ಕುಂಡಗಳು ಒಂದೇ ಇವೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ ಬಹುವಚನ. ಇದು ದೃಷ್ಟಾಂತದಲ್ಲಿ ಒಂದು ಗಮ್ಮತ್ತು. ಮತ್ತೆ ನೋಡದಿದ್ರೆ ಮರೆತೇ ಹೋಗುತ್ತೆ, ಅದು ಅರ್ಥ ಆಗುವುದಿಲ್ಲ ಶಬ್ದಗಳು ಹೇಗಿದೆ ಅಂತ. ಒಂದು ಉರಿಯುವ ಬೆಂಕಿಯೆಡೆಗೆ ಹಾರಿ ಬರುವ ಸಾವಿರ ಸಾವಿರ ಹಾತೆಗಳು, ಲೆಕ್ಕ ಇಲ್ಲದ ಹಾತೆಗಳು. ಆದರೆ ಕೆಳಗೆ ಹೇಳುವಾಗ ತಥೈವ ನಾಶಾಯ ವಿಶಂತಿ ಲೋಕಾಹ, ಬಹುವಚನವೇ ಉಂಟು ಪತಂಗಗಳ ದೃಷ್ಟಾಂತದಂತೆ. ಲೋಕಗಳನ್ನು ಹೇಳಿದ, ಪತಂಗಕ್ಕೆ ಬುದ್ಧಿ ಇಲ್ಲ, ಲೋಕಕ್ಕೆ ಬುದ್ಧಿ ಇದೆ, ಅದಕ್ಕೆ ಶಬ್ದ ಹಾಗೆ ಹಾಕಿದ. ಲೋಕಾಹ ಅಂದ, ಲೋಕ ಅಂದರೆ ಲೋಕರ ದರ್ಶನ ಎಂತ. ಇವುಗಳಿಗೆ ಒಂದು ಬೀಳುವುದು ಕಾಣುವುದಿಲ್ವ? ನಾವು ಪತಂಗಕ್ಕೆ ಭಾಷೆ ಬರುವುದಿಲ್ಲ ಹೇಳ್ಬೋದು. ಒಂದು ಪತಂಗ ಹಾರಿತು, ಬೆಂಕಿಗೆ ಬಿತ್ತು, ಹಿಂದೆ ಬರಲಿಲ್ಲ. ಇನ್ನೊಂದಕ್ಕಾದ್ರೂ ಗೊತ್ತಾಗಬೇಕೋ ಬೇಡವೋ? ಅದು ಹೋದದ್ದು ಹಿಂದೆ ಬರಲಿಲ್ಲ ಮಹಾರಾಯರೆ, ನಾವು ಹೋದರೆ ಅಪಚಾರ ಆದೀತು, ಕೊನೆಗೆ ಬೆಂಕಿ ನಮ್ಮನ್ನು ನುಂಗಿ ಹಾಕಿದರೆ. ಉಳಿದದ್ದಾದರೂ ಬರಬಹುದಲ್ಲ? ಬರುವುದಿಲ್ಲ. ಎಲ್ಲ ಕುರಿಗಳು ಬಾವಿಯೊಳಗೆ ಬಿದ್ದಾಗೆ ಒಂದು ಹೋಯಿತು, ಗುಳುಮ್ಮಾಯಿತು. ಒಂದರ ಬೆನ್ನಿಂದ ಇನ್ನೊಂದು ಕುರಿ ಇತ್ತು, ಕುರಿಗಷ್ಟೇ ಪಾಠ, ಹಿಂದೆ ಹೋಗುವುದಷ್ಟೇ, ಯಾರ ಹಿಂದೆ ಎಂದಲೂ ಗೊತ್ತಿಲ್ಲ. ಅದು ಹೋಯಿತು, ಅದು ಮೊದಲು ಹೋದರ ಬೆನ್ನಿಂದ ಅದು ಹೋಯಿತು, ಗುಳಂ ಬಿತ್ತು, ಇನ್ನೊಂದು ಅದು ಹೋಯಿತು ಬಿತ್ತು. ಅದಕ್ಕೆ ಹೇಳುದು ಅಂಧೇ ನೈವ ನಿಯಮಾನಾಯ ತಾಂಧಾಹ ಅಂತ. ಕುರುಡನ ಬೆನ್ನ ಹಿಂದೆ ಹೋದ ಕುರುಡು ಜನ ಇದ್ದಾರೆ ಅಂತ, ಅರುವ ಅವರ ಹಾಗೆ ಅಂತ. ಒಬ್ಬ ಕುರುಡ ಬಿದ್ದ ಬಾವಿಗೆ, ಇನ್ನೊಬ್ಬನಿಗೆ ಅವನ ಬೆನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಬಿದ್ದದ್ದೇನು ಇವನು ಕಾಣಲಿಲ್ಲ, ಇವನು ಬೀಳ್ತಾನೆ ಅದರೊಟ್ಟಿಗೆ. ಹಾಗೆ ಪ್ರತಿಯೊಬ್ಬರು ಬೀಳುತ್ತಾರೆ. ಹಾಗೆ ಒಂದು ಹಾತೆ ಇನ್ನೊಂದು ಹಾತೆಗೇನು ತನ್ನ ಚಕಮಕಿಯನ್ನು ಹೇಳಿಕೊಡಲಿಲ್ಲ, ತನಗಾದ ಕಿತ್ತಾಪತಿ ಅದಕ್ಕೆ ಅರ್ಥ ಆಗುವುದಿಲ್ಲ, ಬೆನ್ನ ಹಿಂದೆ ಕೂತದ್ದಕ್ಕೂ ಏನು ವಿಶ್ಲೇಷಣೆ ಮಾಡುವಷ್ಟು ಯೋಗ್ಯತೆ ಇಲ್ಲ. ಆದರೆ ಇವುಗಳು ಹಾಗಲ್ಲ ಅಂದರೆ ಭೀಷ್ಮ ದ್ರೋಣ ಇವಕ್ಕೇನು ಯೋಗ್ಯತೆ ಇಲ್ಲ ಹೇಳ್ತೀರಾ? ತಥೈವ ಹೇಳುವಾಗ, ಹಾಗೆಯೇ ಹೇಳುವಾಗ, ಇಲ್ಲಯ್ಯ ಹಾಗೇ ಅಲ್ಲ, ಇದು ಬೇರೆ, ಬೀಳುವುದರಲ್ಲಿ ಹಾಗೆ ಮತ್ತೆ ಬುದ್ಧಿ ಜಾಸ್ತಿ ಉಂಟು ನನ್ನ. ತಥೈವ ಲೋಕಾಹ ಅಂದ ವಿಶಂತಿ ನಾಶಾಯ, ಇವುಗಳಿಗೆ ಒಳ್ಳೆ ಬುದ್ಧಿ ಇದೆ. ಲೋಕರ ದರ್ಶನ ಎಂದ ಧಾತುವಿನಲ್ಲಿ ಎರಡು ಅರ್ಥ ಇದೆ, ಆಲೋಚನೆ ಇದೆ, ಅವಲೋಕನ ಇದೆ, ನೋಡುತ್ತಾರೆ ಯೋಚಿಸ್ತಾರೆ. ತ
ಪತಂಗಗಳು ನೋಡ್ತಾವೆ, ಆದರೆ ಕಂಡದ್ದೇನು ಅವುಗಳಿಗೆ? ಎಷ್ಟು ಕಂಡಿದೆ ಗೊತ್ತಿಲ್ಲ. ಓಡಿದ್ದು ಕಂಡಿದೆ ಹಾತೆ. ನಾನು ಓಡಬೇಕು ಅಂದ ಅದಕ್ಕೆ ಕಾಣಬಹುದು ಅಷ್ಟೇ. ಅದು ಸುಟ್ಟು ಹೋದದ್ದು ಕಾಣುವುದಿಲ್ಲ. ಸಣ್ಣ ವಸ್ತು, ಬೆಂಕಿಯದ್ದು ನಾಲೆಯಲ್ಲಿ ಅರ್ಥ ಆಗುವುದಿಲ್ಲ. ಅದು ಸುಟ್ಟೋಯ್ತು ಅಂತ ಅರ್ಥ ಆಗಲಿಲ್ಲ ಅದಕ್ಕೆ. ಅದು ಎಂಥದ್ದು ಅದರೊಳಗೆ ಹೋಯ್ತು ಕಾಣುತ್ತೆ, ಅಥವಾ ಈ ಚಿನ್ನ ಬರ್ತದೆ ಏನೋ ತಿಳ್ಕೊಳ್ಬಹುದು. ಅದು ನಾನು ಹಾಗೆ ಹೋಗಿ ಹಾಗೆ ಬರಬೇಕು ಅಂತ ಅದು ಹಾರಬಹುದು. ಅದಕ್ಕೇನು ಗೊತ್ತಿಲ್ಲ, ಅದು ಹೋಗಿದೆ ಅಂತಲೂ ಗೊತ್ತಿಲ್ಲ, ಲೆಕ್ಕ ಇಟ್ಕೊಳ್ಳಿಲ್ಲ. ಎಷ್ಟು ಹೋಯ್ತು, ಎಷ್ಟು ಜನ ಹೋದರು, ನಮ್ಮವರ ಯಾರು ನೆನಪಿಲ್ಲ, ಏನಿಲ್ಲ ಅವುಗಳಿಗೆ. ತಮಪ್ರಾಯ ಗೊತ್ತಿಲ್ಲ ಎನ್ನುವುದೇ ಅವುಗಳ ದೊಡ್ಡ ಬಂಡವಾಳ. ಪ್ರಾಣಿ ಪಕ್ಷಿಗಳಿಗೆ ನಾವು ಹೆಡ್ಡರು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸರಿ, ಅವುಗಳ ಯೋಗ್ಯತೆ ಅದೇ, ಇಲ್ಲಾದರೆ ಪ್ರಾಣಿ ಯಾಕೆ ಪಕ್ಷಿ ಯಾಕೆ? ಮನುಷ್ಯ ಆಗಲ್ಲ, ಅವನು ವಿವೇಕಿ, ಅವನಿಗೆ ವ್ಯತ್ಯಾಸ ತಿಳಿಯಲಿಕ್ಕೆ ಯೋಗ್ಯತೆ ಇದೆ, ಅವನಿಗೆ ಕಾಣುತ್ತದೆ, ಅವನು ಕಂಡು ಕಲಿಯಬಹುದು, ಯೋಚಿಸಿ ತಿಳಿಯಬಹುದು. ಅದನ್ನು ಎರಡು ಹೇಳಿದ ಲೋಕಾಹ ಅಂದ. ಇವುಗಳು ಬೆಪ್ಪರಲ್ಲ ಬಂದವರು, ಬುದ್ಧಿವಂತರೆ, ತಿಳ್ಕೊಂಡೇ ನಿಂತಿದ್ದಾರೆ. ಯುದ್ಧ ಅಂದರೆ ಸಾಯ್ತದೆ, ಕೈಕಾಲು ಮುರಿತದೆ, ಎಲ್ಲ ಗೊತ್ತಿದೆ. ಮತ್ತೆ ಯಾಕೆ ಬಂದಿದ್ದಾರೆ? ಅದೇ ಬಂದಿದ್ದಾರೆ, ತಿಳಿದೇ ಬಂದಿದ್ದಾರೆ, ಗೊತ್ತಿಲ್ಲದೆ ಬಂದದ್ದಲ್ಲ. ವಿದುರ ಹೇಳಿದ ಯುದ್ಧಕ್ಕೆ ಹತ್ತಿರ ಆದಾಗ ಹೋಗು ಅಂದ ಭೀಷ್ಮನತ್ರ. ಎಲ್ಲಿಗೆ ಕೇಳುತ್ತಾನೆ? ನಾನು ಹೋಗ್ತೇನೆ ಕಾಡಿಗೆ ಅಂದ ವಿದುರ. ನಾನು ಯುದ್ಧಕ್ಕೆ ನಿಲ್ಲುವುದಿಲ್ಲ, ನಾನು ಬೆಂಬಲ ಕೊಡುವುದಿಲ್ಲ, ನಾನು ಯುದ್ಧ ಕೌರವ ಪಕ್ಷದಲ್ಲಿ ಮಾಡುವುದಿಲ್ಲ. ಹಾಗಾದರೆ ಪಾಂಡವ ಪಕ್ಷಕ್ಕೆ ಸೇರುತ್ತೇನೆ ಅಂದ್ರೆ ನಿಮ್ಮನ್ನು ಹೊಡೆದಾಡಿಕೊಳ್ಳಿಕ್ಕೆ ನಾನು ಅಲ್ಲಿ ಹೋಗಿ ನಿಲ್ಲುವುದಿಲ್ಲ. ನಾನು ಯುದ್ಧವನ್ನು ವಿರೋಧಿಸುವವ, ಆದ್ದರಿಂದ ನೀನು ಹೋಗು. ವನಂ ಗಚ್ಚ ಮಯಾ ಸಾರ್ಥಂ ಧೃತರಾಷ್ಟ್ರೇನ ಚೈವ. ಇದು ವಿದುರ ಹೇಳಿದ್ದು. ಕಾಡಿಗೋಗು, ನಾನು ಹೋಗ್ತಾ ಇದ್ದೇನೆ, ಧೃತರಾಷ್ಟ್ರನ ಹೇಳ್ಕೊಂಡು ಬಾ. ಅವ ಹೇಳುದು, ಮಕ್ಕಳೇನು ಬೇಕಾದ್ರೆ ಹೊಡೆಕಾಡಿಕೊಳ್ಳಿ, ನೀನು ಯಾಕೆ ನಿಲ್ಲಬೇಕಿಲ್ಲಿ? ನಿನಗೆ ರಾಜ್ಯ ಬೇಡಲ್ಲ, ನಿನ್ನದು ರಾಜ್ಯ ಅಲ್ಲಲ್ಲ, ಹೊರಡು. ಅವನನ್ನು ಹೊರಡಿಸು, ನೀನು ಹೊರಡು, ನಾನು ಹೋಗ್ತೇನೆ. ಸರಿ ತಾನೆ ಈಗ ಅಂದ. ನೀವು ಯುದ್ಧ ಮಾಡಬಾರದು, ಯುದ್ಧ ಸರಿಯಲ್ಲ, ಆದರೆ ಇಷ್ಟೇ ಕೆಲಸ ಮಾಡಲಿಕ್ಕಾಗತ್ತೆ ನಿಮಗೆ, ತೆರಳಿಬಿಡಿ ಕಾಡಿಗೆ ಅಂದ. ಮಾಡಲಿಲ್ಲ ಅವನು, ಎಲ್ಲಿ ಮಾಡ್ತಾನೆ ಅಂದ. ಲೋಕಾಹ ಅಂದ, ಕಾಣುತ್ತಲ್ಲ, ನೀನೇ ಯುದ್ಧಕ್ಕೆ ಹೋಗಿದ್ದಿ, ಗೋಗ್ರಹಣದಲ್ಲಿ ನೀನು ಸೋತು ಬಂದಿದ್ದಿ. ದ್ರೋಣ ಸೋತು ಬಂದಿದ್ದಾನೆ, ಕರ್ಣ ಸೋತಿದ್ದಾನೆ, ಕೌರವ ಸೋತಿದ್ದಾನೆ, ಅಶ್ವತ್ಥಾಮ ಸೋತಿದ್ದಾನೆ, ಕೃಪಾಚಾರ ಸೋತ, ಆರು ರಥಿಕರಲ್ಲಿ ನಿಂತಿದ್ದಾರೆ ಪೆಟ್ಟು ತಿನ್ನಲಿಕ್ಕೆ, ಪೆಟ್ಟು ತಿಂದು ಬಂದಿದ್ದೀರಿ. ಇದರ ಹಿಂದೆಯೂ ಒಮ್ಮೆ ಆಗಿದೆ, ಗೋಸಂಖ್ಯಾನದಲ್ಲಿ ಸೋತದ್ದು, ಗಂಧರ್ವರು ಎಳ್ಕೊಂಡು ಹೋದಾಗ. ಅದಕ್ಕೂ ಮೊದಲಾಗಿದೆ, ದ್ರೌಪದಿಯ ಸ್ವಯಂವರದಲ್ಲಿ ಪೆಟ್ಟು ತಿಂದು ಬಂದಿದ್ದಾರೆ ಕೌರವರು. ಇನ್ನೆಂಥ ಉಳಿಯಿದಿದೆ? ಮೂರು ಬಾರಿ ಆಯಿತು ಅವರು ಸೋತದ್ದು, ಅರ್ಥ ಆಗಲಿಲ್ಲ. ಲೋಕಾಹ, ಕಂಡವರು ಯೋಚನೆಗೈದವರು ಆದರೂ ಹೋಗಿ ಬೀಳುತ್ತಾರೆ ಅಂದ. ಬಹಳ ಚೆನ್ನಾದ ದೃಷ್ಟಾಂತ ಇದು. ಇದು ಒಂದೊಂದು ದೃಷ್ಟಾಂತಗಳನ್ನು ಎತ್ತಿ ಅಲ್ಲಿನ ವಚನಗಳ ಬಗ್ಗೆ ಮಾತಾಡಿದರೆ ಬಹಳ ಚೆನ್ನಾಗಿದೆ. ಅರ್ಜುನ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾನೆಂದರೆ ಅವನ ಪ್ರತ್ಯಕ್ಷಕ್ಕೆ ಬಹಳ ಸುಂದರವಾದ ಪದಪುಂಜಗಳಿವೆ. ನಾವು ಈ ಪದಗಳಿಂದ ಅವನ ಪ್ರತ್ಯಕ್ಷವನ್ನು ನೋಡದಿದ್ದರೆ ನಮಗೆ ಕೇವಲ ಶಾಬ್ದಿಕ ಜ್ಞಾನ ಮಾತ್ರ. ಕಿವಿಯಲ್ಲಿ ಕೇಳಿದ್ದು ಅದು ಚಂಡೆಬೆಟ್ಟು ಕೇಳಿದ ಹಾಗೆ, ಮತ್ತೆ ಅಂದರೆ ಬೊಬ್ಬೆ ಹೊಡೆದದ್ದು ಚಂಡೆಬೆಟ್ಟು ಕೇಳುವುದು ಎಷ್ಟು ನಮಗೆ ಸತ್ಯವೋ ಕರ್ಕಶವೋ ಅಷ್ಟೇ, ಅದರ ಆಚೆಗೆ ಏನೂ ಇಲ್ಲ. ತತ್ವಕ್ಕಾಗಿ ಬಣ್ಣವೂ ಅಲ್ಲ, ಆವೇಶವೂ ಅಲ್ಲ. ಹಾಗೆ ಈ ಪದಗಳು ವಚನಗಳಿಂದ, ಬಹುವಚನ ಏಕವಚನದಿಂದ ಅಲ್ಲಿನ ಅರ್ಜುನನ ಪ್ರತ್ಯಕ್ಷವನ್ನು ನಮಗೆ ತೆರೆದು ತೋರಿಸ್ತದೆ. ನೀವು ನೋಡಬಹುದು ಅಂತದೆ. ನಿಮಗೆ ಕೇಳು ಕೇಳುವುದಲ್ಲ, ಗೀತೆ ನೋಡಲಿಕ್ಕೆ ಬರುತ್ತೆ ಅಂತಾರೆ. ಭಗವಂತನ ವಿಶ್ವರೂಪ ಇಲ್ಲಿ ಕಾಣುತ್ತೆ. ಅದಕ್ಕೋಸ್ಕರ ಲೋಕಾಹ ನಾಶಾಯ ವಿಶಂತಿ, ಒಂದೇ ಒಂದು ಅವರ ತಾತ್ಪರ್ಯ ಕೇಳುತ್ತಾ ನಿಮ್ಮ ಸಮಾನ ತಾತ್ಪರ್ಯ. ಪತಂಗಗಳು ಸಾಯಲಿಕ್ಕೆ ಬಂದಿವೆ, ಇವರು ಸಾಯಲಿಕ್ಕೆ ಬಂದಿದ್ದಾರೆ ಎಂದು. ಪತಂಗಗಳಲ್ಲಿ ಒಂದು ವಿರುದ್ಧ ಯೋಚನೆ ಏನು ಅಂದರೆ ಬೆಂಕಿಯನ್ನು ನಾಶ ಮಾಡುವ ಯೋಚನೆ. ಅವುಗಳಿಗೆ ಅದು ಗೊತ್ತಿಲ್ಲ, ಯೋಚನೆ ಮಾಡಿದ್ದೇವೆ ಅಷ್ಟೇ, ನಾವು ಹಾಗೆ ಬಿಡಿಸ್ತೇವೆ ಅಂತ ಒಂದು ಕತೆ ಹೇಳುತ್ತಾರೆ. ಸುಮ್ಮನೆ ಹಕ್ಕಿಗಳ ಕತೆ ಹೇಳಿ ಅರಸುಕುಮಾರರನ್ನು ಬಾಯಿ ಮುಚ್ಚಿಸುವ ವಿಧಾನಗಳು ಅಂತ ಒಂದು ಕಾವ್ಯ ಪ್ರಪಂಚ ಇರಬೇಕು ಅಂತ ನಿಯಮ ಅಲ್ಲ, ಸುಮ್ಮನೆ ಪಂಡಿತರಿಗೆ ಒಂದು ಕೆಲಸ. ಆಗ ಹಕ್ಕಿಗಳು ಮೊಟ್ಟೆ ಇಟ್ಟವು. ಎಲ್ಲಿ? ಸಮುದ್ರ ಬದಿಯಲ್ಲಿ. ಗಮ್ಮತ್ತು ನೋಡಿ, ಆಮೆಗಳು ಮೊಸಳೆಗಳು ಇರುವುದುಂಟು, ಹಕ್ಕಿಗಳು ಮೊಟ್ಟೆ ಇಟ್ಟವು ಸಮುದ್ರ ಬದಿಯಲ್ಲಿ. ಮತ್ತೆ ಆಗ ಹೆಣ್ಣು ಹಕ್ಕಿ ಹೇಳಿತ್ತು, ಇಲ್ಲಿ ಮೊಟ್ಟೆ ಇಟ್ಟರೆ ಸಮುದ್ರ ಎಳ್ಕೊಂಡು ಹೋಗ್ತಾನೆ, ಏ ದೊಡ್ಡ ಸಂಗತಿ ಅಂತ ಸಮುದ್ರದ್ದು, ನಾವು ಅದಕ್ಕೆ ಉಪಾಯ ಮಾಡಲಿಕ್ಕೆ ಬರ್ತದೆ ಅಂತ. ಸಮುದ್ರ ಬದಿಯಲ್ಲಿ ನೆಲ ತೋಡಿ ಮೊಟ್ಟೆ ಇಟ್ಟಿತು, ಸಮುದ್ರ ಹಾರಿಕೊಂಡು ಬಂತು, ಮೊಟ್ಟೆ ಹೋಯಿತು. ಇದು ಬೊಬ್ಬೆ ಹೊಡೆಯಿತು, ಮೊಟ್ಟೆ ಹೋಯಿತು, ಮೊಟ್ಟೆ ಹೋಯಿತು ಅಂತ. ಮಾಡ್ತೇನೆ ಹೇಳಿ ತನ್ನ ಸಣ್ಣ ಚಂಚುವಿನಿಂದ ಕೊಕ್ಕಿನಿಂದ ಸಮುದ್ರ ನೀರನ್ನು ತಗೊಂಡೋಗಿ
ಬದಿಗೆ ಹಾಕಲಿಕ್ಕೆ ಶುರು ಮಾಡಿ. ಉಳಿದವರನ್ನು ಕರೀತ ಅಕ್ಕಿಗಳನ್ನು, ನೀವನ್ರ ನನ್ನ ಮೊಟ್ಟೆ ತಿಂದಾಕಿದ್ದ ನೀವ, ಇವ ನಾನು ಮುಗಿಸಿಬಿಡಬೇಕು, ನೀವು ನೀರು ಎತ್ತಿ ಆಚೆ ಹಾಕಿ. ಅವುಗಳ ಕೊಕ್ಕಿನಿಂದ ಎಷ್ಟು ನೀರು ಬರ್ತದೆ? ಸರಿ, ಒಂದು ಚೂರು ಬುದ್ಧಿವಂತಿಕೆ ಉಪಯೋಗಿಸುವ, ಆಚೆ ಎಲ್ಲಿ ಹಾಕುವುದು ಅಂತ. ಆಚೆ ಹಾಕಿದ್ರೆ ಅಲ್ಲಿ ಸಮುದ್ರ ಆಗೋದಿಲ್ವಾ? ಡೆಪ್ಪುಗಳು, ಇಲ್ಲಿಂದ ಆಚೆ ಹಾಕುವುದು, ಅದು ಇಡೀ ಸಮುದ್ರ ಎತ್ತಿ ಹಾಕಿದ್ದು ಇಟ್ಟುಕೊಳ್ಳಿ, ಲೆಕ್ಕ ಮಾಡಿಕೊಳ್ಳುವ. ಇದು ಪ್ರಶ್ನೆ ಕೇಳುವುದಿಲ್ಲ, ಯಾಕೆ ಆರೋಸುಕುಮಾರರು ಬೆಪ್ಪರ ಅದರಿಂದ ಪಾಠ ಮಾಡಿದ್ದವರಿಗೆ, ಅದರಿಂದ ಅವ್ರ ಕತೆ ಕೇಳ್ತಾ ಇದ್ರ. ಹೌದಲ್ವಾ, ಹೌದು, ಮೊಟ್ಟೆ, ಸಮುದ್ರ, ಕೊಕ್ಕಿನಲ್ಲಿ ನೀರು ಹಾಕುವುದು, ಕೊಕ್ಕಿನಲ್ಲಿ ನೀರು ಹಾಕುವುದು ಅಂದ್ರೆ ಅದು ಕುಡಿ ಬಾಯಿಯೊಳಗೆ ಹೋಗದೆ ಇರ್ತದ? ಅದನ್ನು ಚಮಚವ ಸೌಟ ಕೊಕ್ಕಿನಲ್ಲಿ ಹಾಕುವುದಂದ್ರೆ, ಕೊಕ್ಕಿನಲ್ಲಿ ಗುಟುಕು ಎತ್ತಿಕೊಳ್ಳುವಾಗ ಕುತ್ತಿಗೆ ಮೇಲೆ ಮಾಡಬೇಕೆನ್ನುವ ಹಕ್ಕಿಯ ಕ್ರಮ ಕೇಳಿಕೊಳ್ಳಿ ಹಕ್ಕಿಗಳ ಹತ್ರ. ಅವುಗಳು ಬಗ್ಗಿಕೊಂಡು ಎಳೆಯುವುದಲ್ಲ, ಸುಯಿ ಮಾಡುವುದಲ್ಲ, ಉಸಿರೆ ಎಳೆಯುವುದಲ್ಲ ನೀರು ಕುಡಿಯುವುದಂದ್ರೆ. ಅದು ನೀವು ನೋಡಿಲ್ಲ ಅವುಗಳ ಹಕ್ಕಿಗಳು ನೀರು ಕುಡಿಯುವುದು? ಕೊಕ್ಕು ಹಾಕಿ ಮಂಡೆ ಮೇಲೆ ಮಾಡ್ತಾವೆ, ಮತ್ತೆ ಚಪ್ಪರಿಸ್ತಾವೆ. ಅದು ತುಟಿಗಳಿದ್ದಾಗೆ ಎರಡೋ ನಮ್ಮದು, ತುಟಿಯಿಂದ ತೆಗೆದು ನೀರನ್ನು ಮತ್ತೆ ಆಚಮನ ಮಾಡಿಕೊಂಡಾಗೆ ಮಿಚುಕಿಸಿಕೊಳ್ಳುತ್ತವೆ. ಅದು ಗೊತ್ತಿಲ್ಲ ಇವರಿಗೆ, ಅದು ಎತ್ತಿಕೊಂಡು ಹಾಕುವುದು ಮಾಡಿಕೊಳ್ಳಿ. ಅಷ್ಟೊತ್ತಿಗೆ ಗರುಡ ಬಂದ, ಕತೆ ಮುಂದುವರಿತದೆ. ಗರುಡ ಕೇಳಿದ, ಎಂಥದ್ದು ಕತೆ ಅಂತ. ಕತೆ ದೊಡ್ಡದುಂಟು, ನಮ್ಮದು ಮೊಟ್ಟೆಯಲ್ಲಿ ತಿಂದಾಕಿದೆ ಸಮುದ್ರ. ಹೌದಾ, ಅದಕ್ಕೇನು ಮಾಡಿದೆ? ನಾವಿದನ್ನು ಒಣಗಿಸಿ ಬಿಡುತ್ತೇವೆ. ಹೇಗೆ? ತೆಗೆದು ಆಚೆ ಹಾಕೋದು, ಅಲ್ಲಿ ಒಣಗ್ತದೆ ತಿಳ್ಕೊಂಡಿದ್ದ. ಆಚೆ ಹಾಕಿದ್ರೆ ಅದು ಒಟ್ಟು ಎಷ್ಟು ಸ್ವಲ್ಪ, ಒಂದು ಸ್ವಲ್ಪ ಒಣಗ್ತದೆ, ಒಂದು ಎರಡು ಬಸೆ ಒಣಗ್ಬೋದು, ಮತ್ತೆ ಒಟ್ಟಾಗ್ತದೆ. ಅದು ಏನು ಗೊತ್ತು, ಮರಳಿನಲ್ಲಿ ಬಸೆ ಒಣಗೋದು ಇಲ್ಲಿಗೆ, ಇನ್ನೊಂದು ಉಂಡಾಗುತ್ತೆ. ಇರಲಿ, ಅದಕ್ಕೆ ಗರುಡ ಆಯಿತು ಅಂದಂದೆ. ಒಳ್ಳೆಯದಾಯಿತು, ನಾವೆಲ್ಲ ಕರೆದು ಮಾಡುವ, ಆದರೆ ಅವನಿಗೊಂದು ಬುದ್ಧಿ ಕಲಿಸಬೇಕು. ಇದೆಲ್ಲ ಆಗುವ ಪಕ್ಕ ಕೆಲಸ ಅಲ್ಲ, ನಾನು ವಿಷ್ಣು ಹತ್ರ ಹೇಳ್ತೇನೆ, ನನ್ನ ಕೆಲಸ ಮಾಡ್ತಾನ. ಸರಿ, ವಿಷ್ಣು ಅಂದ ಅಲ್ಲಿಗೆ. ಎಂಥದ್ದು ಕತೆ, ಮೊಟ್ಟೆ ಕೊಡಯ್ಯ ಸುಮ್ಮನೆ, ನೀನು ಯಾಕೆ ಆಚೀಚಿ ಮಾಡು? ಆಯಿತು ತಗೊಳ್ಳಿ, ನೀವು ಹೇಳಿದರೆ ಕೊಟ್ಟು ಬಿಡ್ತೇನೆ. ಹೊಟ್ಟೆ ಕೊಟ್ಟ ಯಾಕೆ ಅವನು ಕೊಟ್ಟೆ ಕೊಡ್ತಾನೆ ಸ್ವಲ್ಪ ಹೊತ್ತಿನಲ್ಲಿ. ಸಮುದ್ರ ಏನು ಮಾಡ್ತದೆ, ಮೇಲೆ ಕೆಳಗೆ ಮಾಡಿಕೊಂಡು ತನ್ನ ಹೊಟ್ಟೆಯಲ್ಲಿದ್ದದೆಲ್ಲ ಹೊರಗೆ ಆಗ್ತಾ ಇರ್ತದೆ. ಕಾದ್ರೆ ಆಯ್ತು, ಇಷ್ಟೊತ್ತುವಾಗ ವಿಷ್ಣು ಬಂದ, ಗರುಡ ಬಂದ, ಎಲ್ಲ ಆಯಿತು. ಅಷ್ಟೊತ್ತಿಗೆ ಇವನದ್ದು ಇನ್ನೊಂದು ಅಲೆ ಬಂದಾಯಿತು, ಹೊರಗೆ ಬಂದಾಯ್ತು. ಇದೇ ಮೊಟ್ಟೆ, ಯಾವ ಮೊಟ್ಟೆ ಯಾವತ್ತಿದು ಹೊಟ್ಟೆ ಒಳಗೆ ಹಾಕಿದ್ದು ಅಂದು ಹೊರಗೆ ಅಂತೂ ಬಂತು. ಕತೆ ಕೇಳಿದರೆ ಖುಷಿ ಆಗ್ತದೆ, ಅದರ ಆಚೆಗೆ ಗೊತ್ತಿಲ್ಲ ವಿಷಯ, ತತ್ವ ಕೇಳುವುದೇ ಇಲ್ಲ. ಆದ್ದರಿಂದ ಈ ಹಕ್ಕಿಗಳಿಗೆ ಹೇಗೆ ಸಮುದ್ರವನ್ನು ಖಾಲಿ ಮಾಡುವ ಯೋಚನೆಯೋ ಉಂಟೋ ಅಂತ ಕತೆಯಲ್ಲಿ ಹೇಳ್ತೇವೆ. ಹಾಗೆ ಯಥಾ ಪತಂಗಾಹ ಅಂದ, ಹಾತೆಗಳಿಗೆ ಬೆಂಕಿಯನ್ನೇ ಹಾಳು ಮಾಡುವ, ಮುಗಿಸಿ ಬಿಡುವ ಒಂದು ಕಾತರ. ಅದಕ್ಕೆ ಹಾರ್ತಾವೆ, ಮುತ್ತಿಗೆ ಹಾಕ್ತಾವೆ, ಮತ್ತೆ ಬಡಿತಾವೆ. ರೆಕ್ಕೆ ಸುಟ್ಟುಕೊಂಡ್ರೂ ಪರವಾಗಿಲ್ಲ, ಅಲ್ಲೇ ಬಿದ್ದುಕೊಳ್ತಾವೆ, ತಾವೇ ಸಾಯ್ತವೆ, ಸುಟ್ಟುರಿತವೆ. ಆದ್ದರಿಂದ ಅವುಗಳ ನಾಶಕ್ಕೋಸ್ಕರ ಓಡಿ ಬಂದವುಗಳು ತಾವೇ ನಾಶ ಆಗುವಂತೆ ಈ ಲೋಕವು ವಿಶಂತಿ ನಾಶಾಯ, ತಾವೇ ಮಾಡಿದ ಹೊಂಡಕ್ಕೆ, ತಾವೇ ತೆರೆದ ಬಾಯಿಗೆ, ತಾವೇ ಎಬ್ಬಿಸಿದ ಬೆಂಕಿಗೆ ಬೀಳ್ತಾರಲ್ಲವೋ ಅಂದ. ಪತಂಗಗಳು ಬೆಂಕಿ ಮಾಡಿದ್ದಲ್ಲ, ಪತಂಗಗಳಿಂದ ಬೆಂಕಿ ಸೃಷ್ಟವಾದದ್ದಲ್ಲ, ಇದ್ದ ಬೆಂಕಿಯನ್ನು ಮುಗಿಸ್ಲಿಕ್ಕೆ ಪತಂಗಗಳು ಹಾರಿದ್ದು ಬೆಪ್ಪು ತಕ್ಕಡಿಯಿಂದ ಅಷ್ಟೇ. ಇವು ಹಾಗಲ್ಲ, ತಾವೇ ಬೆಂಕಿಯನ್ನು ಎಬ್ಬಿಸಿ, ವೈರವನ್ನು ಘರ್ಷಿಸಿ, ಮುಗಿಲೆಬ್ಬಿಸಿ ಅದರೊಳಗೆ ತಾವೇ ಬೀಳುವ ಒಂದು ಲೋಕ ಅಂತ. ಎಷ್ಟು ತಮಾಷೆ ಮಾಡ್ತಾನೆ, ಗೊತ್ತಿದ್ದು ಬೀಳುವ ಮಂದಿ ಇವುಗಳು ಅಂತೇಳಿ ಅದಕ್ಕೆ ಲೋಕಾಹ ಶಬ್ದ ಆಗಿದೆ. ಗೊತ್ತಿದೆ, ಇವುಗಳಿಗೆ ಗೊತ್ತಿಲ್ಲ ಹೇಳಬೇಡಿ, ನೋಡಿದ್ದಾರೆ ನೋಡಲಿಲ್ಲ ಹೇಳಬೇಡಿ, ಆಲೋಚನೆ ಇದೆ, ಅದೇನು ಕಮ್ಮಿ ಮಂತರಲ್ಲ. ಆದರೆ ಅವರೇ ತಯಾರು ಮಾಡಿದ್ದ ಬೆಂಕಿಯ ರಾಶಿ, ಅದಕ್ಕೆ ಬಹುವಚನ ಹಾಕಿ ವಕ್ತ್ರಾಣಿ ಅಂದ. ಒಂದೊಂದು ಪ್ರಾಣಿಗಳು ಅಂದರೆ ಇಲ್ಲಿ ಬೀಳುವ ಒಬ್ಬೊಬ್ಬ ಜೀವನು ಒಂದೊಂದು ಬೆಂಕಿಯನ್ನು ಸೃಷ್ಟಿ ಮಾಡಿದ್ದ. ಹಾತೆಗಳಿಗೋ ಒಂದು ಬೆಂಕಿ, ಇವರು ಪ್ರತಿಯೊಬ್ಬರೂ ವೈರದ ಬೆಂಕಿಯನ್ನು ಎಬ್ಬಿಸಿದ್ದ. ಪ್ರತಿಯೊಬ್ಬರೂ ಭಗವಂತನ ಹತ್ತಿರದಲ್ಲಿ ಅನ್ಯಾಯ ಮಾಡಿದವರೇ. ಮುಂದೆ ಹೇಳುತ್ತಾನೆ ಕೃಷ್ಣ, ಹೇಳುವಾಗ ಭೀಮನ ಹತ್ರ ಗಾಂಧಾರಿ ಕೇಳುತ್ತಾಳೆ, ಅಯ್ಯ 100 ಮಕ್ಕಳಲ್ಲಿ ಒಂದು ನನಗೆ ಉಳಿದಿಲ್ಲವೋ, ಏನವುಗಳು ಅಷ್ಟು ಮಾಡಿದವು ಅಂತ. ಆಗ ಭೀಮ ಹೇಳುತ್ತಾನೆ, 100 ಜನರು ಕೃಷ್ಣನನ್ನು ಕಟ್ಟಲಿಕ್ಕೆ ಹಗ್ಗ ತರಲಿಲ್ಲವ ಅಂತ, ಯಾರನ್ನು ಉಳಿಸಬೇಕು ಕೇಳಿದ. ಮುಗಿದೇ ಮಾತೆಲ್ಲಿ ಭಗವತ್ ಪ್ರಜ್ಞೆಯನ್ನು ಸದಾ ಜಾಗೃತಗೊಳಿಸಿದ್ದು ಮಹಾಭಾರತದ ಶ್ರೀಮಂತಿಕೆ, ಎಲ್ಲಿ ನೋಡಿದ್ರು ಸಿಗತ್ತೆ, ಬಹಳ ಚೆನ್ನಾಗಿದೆ. ಈ ರೀತಿಯಾಗಿ ವಕ್ತ್ರಾಣಿ ಅಂತ ಒಂದೊಂದು ಸಹ ಕೃಷ್ಣ ವಿರೋಧವನ್ನು ಆಚರಣೆ ಮಾಡಿದ. ಒಬ್ಬೊಬ್ಬನ ಬಿಲ್ಲು, ಒಬ್ಬೊಬ್ಬನ ಬಾಣ, ಒಬ್ಬೊಬ್ಬನ ಕತ್ತಿ, ಒಬ್ಬೊಬ್ಬನ ಏನೊಂದು ಕ್ಷತ್ರಿಯ ಧರ್ಮ ಇದೆ, ಪ್ರತಿಯೊಂದು ಅಧರ್ಮದ ವಿರುದ್ಧ ಸೆಟೆದು ನಿಂತಿದೆ. ಹಾಗಾಗಿ ಒಬ್ಬೊಬ್ಬರು ತಮ್ಮ ಬೆಂಕಿಯ ಕುಂಡವನ್ನು ತಾವೇ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ನಾಶಕ್ಕಾಗಿಯೇ ಇಲ್ಲಿ ಕಾಣುವುದಿಲ್ಲ. ನಶ ಅದರ್ಶನೇ, ಬಿದ್ದ ನೀರು ಕಾಣುತ್ತದೆ ಸಮುದ್ರದ ಅದನ ತೊಡೆಯಲ್ಲಿ ಇಣುಕ್ತದೆ, ಆದರೆ ಇಲ್ಲಿ ಇಲ್ಲ. ನೀವು ದೇವರ ಬಾಯಿಯೊಳಗೆ ಹೊಕ್ಕರೆ, ನೀಲಕಂಠ ಚಿಂತನೆ ಮಾಡಿದ ಹಾಗೆ, ದೇವರ ಬಾಯಿಯೊಳಗೆ ಹೋಗುವುದು ಅದು ಕೇವಲ ದೊಡ್ಡವರ ಯೋಗ್ಯತೆ. ಈ ಎಲ್ಲ ಕ್ಷುದ್ರಭದ್ರ ಇದ್ದವುಗಳು ರಾಕ್ಷಸ ಸ್ವರೂಪಗಳು, ಇವರಿಗೇನು ಮುಖದಲ್ಲಿ ಪ್ರವೇಶ ಇಲ್ಲ, ದೇವರ ನೀಚಾಂಗಗಳಲ್ಲಿ ಅವರಿಗೆ ಪ್ರವೇಶ ಅಂತ
ಅದನ್ನು ವ್ಯತ್ಯಾಸ ಮಾಡುವ ಅನುವಾದ ಕೇಳಿದರೆ ಇಲ್ಲ ಅಂತಾನೆ ದೇವರು. ಅವರೇ ಸೃಷ್ಟಿ ಮಾಡಿದ ಇದು ವಕ್ತ್ರ ಅಂದರೆ ಇದು ಒಳಗೆ ಪ್ರವೇಶ ಮಾಡುವ ಒಂದು ಗುಹೆ, ಹೊಂಡ, ದೇವರ ಬಾಯಿಯ ಸ್ಥಾನದಲ್ಲಿರುವ ಬುಗಿಲೆದ್ದ ಒಂದು ಕುಂಡ, ಬೆಂಕಿಯ ರಾಶಿ, ಅದರೊಳಗೆ ಅವರೇ ಬೀಳ್ತಾರೆ. ಅವರೇ ಹಚ್ಚಿಸಿಕೊಂಡ ಬೆಂಕಿ ಇದು. ಅವರು ತಮ್ಮ ನಾಶಕ್ಕೆ ನಶ ಅದರ್ಶನೇ, ಇಲ್ಲಿ ಅವರ ಕಾಣುವುದಿಲ್ಲ. ಇಲ್ಲಿ ಆ ಜೀವರಾಶಿಗೆ ಆ ಹೆಸರು, ಇನ್ನು ಭೀಷ್ಮ ಹೋದ, ಇನ್ನು ದೇವರ ಹೊಟ್ಟೆಯೊಳಗೆ ಭೀಷ್ಮ ಇದ್ದಾನೆ, ಬಲ ಪಕ್ಕೆಲುಬಿನ ಪಕ್ಕದಲ್ಲಿ ಭೀಷ್ಮ, ಅದರ ಆಚೆಗೆ ದ್ರೋಣ, ಅದರ ಕೆಳಗೆ ಮತ್ತೆ ಇನ್ನೊಬ್ಬ, ಹೇಳಲಿಕ್ಕಿಲ್ಲ ಅಲ್ಲಿ ಅಂದ. ಆ ರಾಜ್ಯ ಜೀವ ಇಲ್ಲ ಅಲ್ಲಿ, ಆ ದೇಹ ಅಲ್ಲಿಲ್ಲ, ದೇಹ ಸುಟ್ಟು ಕರಕಲಾಗಿ ಹೋಗಿದೆ, ಅದೆಲ್ಲವೂ ಒಂದು ಬೂದಿಯ ಮುದ್ದೆಯಾಗಿ ನಿಂತಿದೆ. ಅದನ್ನು ನಾಶ ಶಬ್ದ ಪ್ರಯೋಗ ಮಾಡಿದ, ಅಲ್ಲಿನ ಶಬ್ದ ಬೇರೆ, ಇಲ್ಲಿನ ಶಬ್ದ ಬೇರೆ. ಬಹಳ ಚೆನ್ನಾಗಿ ಆ ಪ್ರವೇಶದಲ್ಲಿ ಆಗುವ ವ್ಯತ್ಯಾಸವನ್ನು ಗುರುತಿಸುವಂತಹ ಒಂದು ಶಬ್ದ ಚಮತ್ಕಾರಗಳು. ತವಾಭಿ ವಕ್ತ್ರಾಣಿ ಸಮೃದ್ಧ ವೇಗಾಹ ಅಂತ, ಮತ್ತೆ ಪೌರುಷ ಸಮೇತರಾಗಿ ಬಂದಿದ್ದಾರೆ. ಸಮೃದ್ಧ ವೇಗಾಹ, ಅವರ ಪರಾಕ್ರಮ, ವೇಗ ಅಂದರೆ ಇಲ್ಲಿ ಪರಾಕ್ರಮ, ಆವೇಗ, ಆವೇಶಗಳು, ಸಮೃದ್ಧ ಪರಿಪೂರ್ಣವಾದಂತಹ ಪ್ರಯತ್ನವಲ್ಲೇ ಇಲ್ಲಿದ್ದಾರೆ, ಅದು ಪ್ರಯತ್ನಪೂರ್ವಕ ಅಂತ. ಇದು ವ್ಯಾಸರು ಹೇಳುವ ಯಾವತ್ತಿನ ಗೆರೆ. ಜೀವ ಬಂದಿದ್ದಾನೆ, ಕರ್ಮ ನಿರಂತರ, ಆದರೆ ಪ್ರಯತ್ನ ಎಲ್ಲಿ ಅಂತ. ಅದು ಪಾಪಕರ್ಮದಲ್ಲಿ ಪ್ರಯತ್ನ, ಪುಣ್ಯಕರ್ಮದಲ್ಲಿ ಬೇಸರ ಇಷ್ಟೆ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯ ನೆಚ್ಚಂತಿ ಮಾನವ, ಒಳ್ಳೆಯ ಫಲ ಸಿಗಬೇಕು, ಒಳ್ಳೆಯ ಕೆಲಸ ಮಾಡಲಿಕ್ಕೆ ದಾಡಿ, ಅದು ಮಾಡುವುದಿಲ್ಲ. ಇದು ಮಾರಾಯರೆ ಒಳ್ಳೆ ಪುಸ್ತಕ ತಗೊಳ್ಳಿ, ಓದಿ, ಇದು ಸರಿ ಇದೆ, ತಪ್ಪು ಹಾಕಬೇಡಿ ರಂಗೋಲೆ, ಯಾರ್ಯಾರನ್ನು ಎಲ್ಲೆಲ್ಲ ಕೂರಿಸಬೇಡಿ ಅಂದರೆ, ಆ ಇವರಿಗೊಬ್ಬರಿಗೆ ಗೊತ್ತಾ, ಈ ಹಿಂದಿನವ್ರು ಮಾಡಲಿಲ್ವಾ, ಅಸಡ್ಡೆ ಆಗಿ ಎಂಥದೋ ಮಾತಾಡಲಿಷನ್ ಮಾಡ್ತಾರೆ, ಪೆದ್ದು ಮಂಡೆಗಳು, ಇವುಗಳು ಬುದ್ಧಿ ಹೇಳುದು ಯಾರು, ಆಗುವುದೇ ಸಾಧ್ಯವೇ ಇಲ್ಲ. ಹಾಗಿದ್ರೆ ಯಾರು ಬರಲಿಕ್ಕೆ ಇಲ್ಲ ಈ ನೆಲಕ್ಕೆ. ಅದೇ ಆಗಿದ್ರೆ ನಾವು ಅಷ್ಟರಲ್ಲಿ ಇರಬೇಕಿತ್ತು, ಮೂರು ಕೋಟಿ ಸುಮಾರು ಅಂದರೆ ಐದೇ ಹೇಳಿ ಊರು ಹೊಡಿಬೇಕಿತ್ತು. ಅದಲ್ಲ, ಇಷ್ಟಾಗುತ್ತೆ ನೋಡಿ, ಇಂದ ಲೆಕ್ಕ ಸರಿ ಮಾಡಿ ಕೊಡುವವರೇ ಬರ್ತಿರಲಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆದರೆ ಅದನ್ನು ಪ್ರತಿಯೊಂದರ ನಾಶವನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟು ಅವರು ಹೇಳುವಾಗ, ಪುಣ್ಯದ ಕೆಲಸ ಅದು ಮಾಡಬೇಕು, ಪಾಪದ ಕೆಲಸ ಅದು ಬಿಡಬೇಕು, ಪ್ರಯತ್ನಪೂರ್ವಕವಾಗಿ ಕೆಟ್ಟದು ಮಾಡದಂತೆ ನಾವು ಕೈ ಎಳಿಬೇಕು, ಬುದ್ಧಿಪೂರ್ವಕವಾಗಿ ಒತ್ತಾಯದಿಂದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಓಡಬೇಕು. ಇದು ಹಿಂದೆ ಮುಂದೆ, ಕೆಟ್ಟದು ಮಾಡಲಿಕ್ಕೆ ಗಡಿಬಿಡಿ, ಒಳ್ಳೇದು ಮಾಡಲಿಕ್ಕೆ ಮೀನಮೇಷ, ನಾಳೆ ಮಾಡುವ, ಬರುವ ವರ್ಷ ಮಾಡುವ, ಪರವಾಗಿಲ್ಲ, 60 ಆದರೆ 70 ಆಗೋದಿಲ್ಲ, ಆಗ ಮಾಡಿದರೆ ಆಯಿತು, 70 ಆದರೆ ಹೇಳಿದೆ, 90 ಆಗುವ ಮಾಡುದು, 90 ಆದವರೆಗೂ ಇಡುಗಂಟು, ಎಲ್ಲಿ ಇಡುದು ಗೊತ್ತಿಲ್ಲ, ಏ ಯಾಕೆ ಸಾಯ್ಬೇಕು ಯೋಚನೆ ಮಾಡ್ತಾರೋ, ಅಲ್ಲಿ ನೀವು ಸಾಯ್ತಾ ಇದ್ದೀರಿ, ಇಲ್ಲಪ್ಪ ಸಾಯ್ತಾ ಇಲ್ಲ ಅಂತಾರೆ ಅವರು. ಹಾಗೆ ಯಾವ ವ್ಯಕ್ತಿಯು ಯಾವತ್ತೂ ಯಾವುದೇ ಯೋಚನೆ ಬರುವುದಿಲ್ಲ. ಒಳ್ಳೇದು ಮಾಡಲಿಕ್ಕೆ ಅವನಿಗೆ ಕೈ ಹಿಂದೆ ಹೋಗ್ತದೆ, ಕೆಟ್ಟದು ಮಾಡಲಿಕ್ಕೆ ಆಗುವಾಗ ಯಾವತ್ತೂ ಅವನು ಇಡೀ ಮುಂದಿರ್ತಾನೆ. ಅದನ್ನು ಹೇಳಲಿಕ್ಕೋಸ್ಕರ ಕೊನೆಯಲ್ಲಿಟ್ಟವ, ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ ಅಂದ. ಏನಿರಿ ಗಡಿಬಿಡಿ, ಏನು ಕಾತರ, ಏನು ಓಟ, ಏನು ಆವೇಶ, ಏನು ಅವರ ಚಮತ್ಕಾರ ಅಂತಾನೆ. ಎಲ್ಲ ಒಟ್ಟು ಸೇರಿಕೊಂಡು ಅಧರ್ಮಕ್ಕಾಗೋಗಿ ಎಷ್ಟು ಜೈ ಅಂತ ನೋಡು ಹೇಳು. ನಮಗದು ಕೇಳುವಾಗ ಹೌದಲ್ಲ, ನಾವು ಜೈ ಹೇಳಬೇಕಂತ ಅನ್ನಿಸ್ತದೆ. ಇದಕ್ಕೆ ಓ ಹಾಂ, ಇದೇ ಹೌದು, ಸತ್ಯ ಹೇಳಬೇಕಂತ. ಸಾವಿರ ಸಾವಿರ ಸುಳ್ಳುಗಳು ಒಟ್ಟು ಸೇರಿ ಹಿಮಾಲಯದ ಎತ್ತರದಲ್ಲಿ ನಿಂತು ಜೈಕಾರ ಆಗುವಾಗ ಹೌದು, ನಾವು ಹಾಕದಿದ್ದರೆ ಮತ್ತೆ ನಮ್ಮನ್ನೇ ಅವರು ಸುಳ್ಳುಗಾರರು ಹೇಳಿದರೆ ಆಯಿತು, ನಾವು ಸೇರುವುದೊಂದು. ಎಲ್ಲ ಸೇರಿಕೊಂಡವು, ಭೀಷ್ಮ, ದ್ರೋಣ, ಎಲ್ಲ ಹಿರಿಯಜ್ಜ, ಮುತ್ತಜ್ಜ, ಪಿಜ್ಜ ಎಲ್ಲ ಬಂದು ಸಹ ಜೈ ಜಯ ಹೇಳಿ ಶುರು ಮಾಡಿದ್ದಾವೆ. ಅದನ್ನು ಬಹಳ ಚೆನ್ನಾಗಿ ಚಮತ್ಕಾರವಾಗಿ ಹೇಳ್ತಾನೆ ಅರ್ಜುನ. ಸಮೃದ್ಧ ವೇಗ, ಏನು ಆವೇಗ ನೋಡಿ ಅವುಗಳದ್ದು, ಏನು ಓಡಿ ಬರ್ತವೆ ನೋಡಿ. ನೀರು ನುಗ್ಗುತ್ತದೆ, ನುಗ್ಗದೆ ಉಪಾಯ ಇಲ್ಲ, ಎಲ್ಲಿಗಾದರೂ ಹೋಗಲೇಬೇಕು ಅವುಗಳು. ಇವುಗಳಿಗೇನು ದಾಡಿ ನಿಂತಲೇ ನಿಲ್ಲಿಕ್ಕೆ ಅಂದ. ಹರಿಯುವ ವಸ್ತುವಿಗೆ ಹರಿಯುವ ಲಕ್ಷಣ ಇದೆ, ಹರಿಲೇಬೇಕು, ಹರಿತದೆ ಸಹಜ. ಇವುಗಳು ನಿಲ್ಲುವ ವಸ್ತುಗಳು, ಚರ ವಸ್ತುಗಳು, ಚರದಿಂದ ಸ್ಥಿರಕ್ಕೆ ಇವರಿಗೆ ವಾಲಬೇಕು, ನಿಲ್ಲುಗ ವಸ್ತುಗಳು ಇವರು, ಯಾಕೆ ಸ್ಥಿರ ಇಲ್ಲ ಅಂದ. ಚರ ನದಿಗಳಿಗೆ ಸಂಚಾರ ಸರಿ, ಸ್ಥಿರ ವಸ್ತುಗಳು ಇವರಿಗೆ ಏನು. ಇದೆಲ್ಲ ಶಬ್ದಗಳವನದು ಸಮೃದ್ಧ ವೇಗ ಅನ್ನುವಲ್ಲಿ. ಇದು ಸಂಚರಣಶೀಲವೇ ಅಲ್ಲದ, ನಿಂತಲ್ಲಿ ನಿಲ್ಲಬಹುದಾದ, ಯೋಚನೆಯಿಂದ ತಮ್ಮನ್ನು ಹಿಡಿದಿಡುವ, ಅತ್ತ ವಾಲದಂತೆ ಮಾಡುವ ಸಂಪತ್ತುಳ್ಳ ಈ ವ್ಯಕ್ತಿಗಳು ಏನು ಹಾಯಿ ತರಿತಾವೆ, ಬೀಳುತ್ತಾ ಇದ್ದಾವೆ ಅಂತೇಳಿ ಹಾತೆಯಂತೆ ಹಾರುವ, ತಮ್ಮನ್ನು ತೆರೆದುಕೊಳ್ಳುವ, ನಾಶಕ್ಕೆ ಕಾರಣವಾಗುವ ಈ ಜೀವಜಾತಗಳನ್ನೆಲ್ಲ ಬಹಳ ಚೆನ್ನಾಗಿ ಅರ್ಜುನ ಭಗವದ್ ರೂಪದಲ್ಲಿ ಕಂಡ. ಶ್ರೀಕೃಷ್ಣಾರ್ಪಣ ಕಂಡ. ಶ್ರೀಕೃಷ್ಣಾರ್ಪಣ ಕಂಡ. ಶ್ರೀಕೃಷ್ಣಾರ್ಪಣ ಕಂಡ. ಶ್ರೀಕೃಷ್ಣಾರ್ಪಣ ಕಂಡ. ಶ್ರೀಕೃಷ್ಣಾರ್ಪಣ